ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನಾನು ರವಿ ಸಿನಾಯ್ಕರ್ ಸೊ ಆ್ಯಸ್ ಯೂಶಲ್ ನೋಡ್ಕೊಡ್ರಿ ಏನಪ್ಪ ಅಂದ್ರೆ ಮುಂಬರುವ ಪರೀಕ್ಷೆಗಳೇನಪ್ಪ ಪ್ರಚಲಿತ ಘಟನೆಗಳೇನಪ್ಪ ಸಬ್ಜೆಕ್ಟ್ ರಿಲೇಟೆಡ್ ಮಾಡಿ ಕಲ್ತಾ ಇದೆ ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ ಯಾಕಂದ್ರೆ ಎಷ್ಟೆ ವಿಡಿಯೋ ನೋಡ್ಕೊಂಡು ಬಂದಿಲ್ಲ ಅಂದ್ರೆ ಒನ್ ಟೈಮ್ ಹೋಗಿ ನೋಡ್ಕೊಡ್ಬೇಕು ಅದು ಎಸ್ಟಡಿ ವಿಡಿಯೋ ನೋಡ್ಕೊಡಿ ಯಾವ ಥರ ಸಬ್ಜೆಕ್ಟನ್ನು ಕವರ್ ಮಾಡಬೇಕು ಒಂದು ಪಾಯಿಂಟ್ ಬಂದಾಗ ಸಿ ಸ್ಟ್ಯಾಟಿಕ್ ಕರೆಂಟ್ ಅಫೇರ್ಸ್ ಇದೆಲ್ಲ ಬೇಕಾದ್ರೆ ಕೊನೆಯಲ್ಲಿ ಏನಪ್ಪಾ ಇನ್ ಎಕ್ಸಾಮ್ ಇನ್ನೊಂದು ಸ್ವಲ್ಪ ಇನ್ನೊಂದು ವೀಕ್ ಇದ್ದಾಗ ಅಂದ್ರೆ ಅದು ಸೀರೀಸ್ ಮಾಡ್ಬೋದು ಲೈಕ್ ಬಟ್ ಏನು ಪಂದ್ರೆ ಫಸ್ಟಿಗೆ ಏನು ಅಂದಾಗ ಒಂದು ಟಾಪಿಕ್ ಬಂದಾಗ ಒಂದು ಕರೆಂಟ್ ಅಫೇರ್ಸಲ್ಲಿ ಬಂದಾಗ ಏನಪ್ಪ ಯಾವ ಥರ ಲಿಂಕ್ ಮಾಡಬೇಕು ಸೊ ಇವತ್ತಿನ ಸೆಷನ್ ಏನಪ್ಪ ಅಂದ್ರೆ ಒಂದು ಕೊಟೇಶನ್ ಇ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡ್ಕೊಡ್ರಿ ಎಕ್ಸಾಮ್ ಆ್ಯಂಡ್ ಗ್ರೇಡ್ಸ್ ಆರ್ ದ ಟೆಂಪ್ರರಿ ಬಟ್ ಎಜುಕೇಷನ್ ಇಸ್ ದ ಪರ್ಮನೆಂಟ್ ಬಿಕಾಸ್ ಇಲ್ಲಿ ನೋಡ್ಕೊಡ್ರಿ ದೈ ಪೊಸಿಷನ್ ಅನ್ನೋದು ಏನಪ್ಪ ಅಂದ್ರೆ ಗ್ರೇಡು ಎಕ್ಸಾಮ್ಸ್ ಏನು ಬಾ ದೇ ಜಸ್ಟ್ ಪಾರ್ಟ್ ಆಫ್ ಲೈಫ್ ಬಟ್ ಏನಪ್ಪ ಅಂದ್ರೆ ಶಿಕ್ಷಣ ಅನ್ನೋದು ಯಾವಾಗಲೂ ನೋಡ್ಕೊಡ್ರಿ ಒಂದು ಶಿಕ್ಷಣ ಅನ್ನೋದು ಏನಪ್ಪ ನೀವು ಯಾವುದೇ ಕ್ಷೇತ್ರದವಲ್ಲೇ ಜೀವನ ಪೂರ್ತಿ ನಮಗೆ ಶಿಕ್ಷಣವನ್ನೇ ಕೈ ಹಿಡಿತೈತಿ ಅಂದಾಗ ಎಜುಕೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ದ್ಯಾನ್ ದ ಪೊಸಿಷನ್ ಅಂತೀವಿ ಒಬ್ಬ ವ್ಯಕ್ತಿಗೆ ಶಿಕ್ಷಣ ಇತ್ತಂತೆ ಕೊಡಿರಿ ಯಾವುದೇ ಕ್ಷೇತ್ರದಲ್ಲಿ ಹೋದರೂ ಬದುಕ್ಬೋದಾದರೆ ಆದರೆ ಒಬ್ಬ ವ್ಯಕ್ತಿಗೆ ಹೇಗೆ ಶಿಕ್ಷಣ ಇಲ್ಲ ಅಂದಾಗ ಅವನು ಯಾವುದೇ ಕ್ಷೇತ್ರದಲ್ಲಿ ಇದ್ದರೂ ಕೂಡ ಅದು ಅಲ್ಲ ಸೊ ಪ್ಲೀಸ್ ನೋಡ್ಕೊಡ್ರಿ ಎಜುಕೇಷನ್ ಅನ್ನೋದೇನಪ್ಪ ಶಿಕ್ಷಣ ಅನ್ನೋದು ಬರೀ ಪರೀಕ್ಷೆಗೆ ಅಷ್ಟೇ ಪೂರ್ಣ ರೆಸ್ಟ್ರಿಕ್ಟ್ ಮಾಡಕ್ಕೆ ಕೊಡ್ರಿ ಲೈಫ್ ಲಾಂಗ್ ಏನಪ್ಪ ಅಂದಾಗ ಜೀವನದಲ್ಲಿ ಏನಾದರೂ ಒಂದು ಕಲಿಯೋದಿದೆ ಆದರೆ ಆ ಕಲಿತಲ್ಲಿ ಏನಪ್ಪ ಒಂದು ಸಂದರ್ಭದಲ್ಲಿ ಏನಪ್ಪ ನನಗೆ ಶಿಕ್ಷಣ ಇದ್ದರೆ ಡೆಫಿನೆಟ್ಲಿ ಆ ಶಿಕ್ಷಣ ನನಗೇನಪ್ಪ ಆ ಸಮಸ್ಯೆಯಿಂದ ಹೊರಬರಲು ಯೂಸ್ ಆಗುತ್ತೆ ಸೊ ಹೀಗಾಗಿ ನೋಡ್ಕೊಡ್ರಿ ಎಕ್ಸಾಮ್ ಸರಿಯಾಗಿಲ್ಲ ಅಂತ ತಲೆ ಕೆಡಿಸ್ಕೊಡಕ್ಕೆ ಕೊಡ್ರಿ ಅವಾಗ ಏನಪ್ಪ ಅವಕಾಶಗಳು ಮುಂದೆ ಬರ್ತಾನೆ ಇರ್ತವೆ ಓನ್ಲಿ ಥಿಂಗ್ ಏನಪ್ಪ ಐ ಶುಡ್ ಹ್ಯಾವ್ ಅ ಪ್ರಾಪರ್ ಎಜುಕೇಷನ್

ಪ್ರಾಪರ್ ಆಗಿ ಎಜುಕೇಷನ್ ಅಂದರೆ ಡೆಫಿನೆಟ್ಲಿ ಏನಪ್ಪ ಅಂದ್ರೆ ಪೊಸಿಷನ್ ಬಂದೇ ಬರ್ತದೆ ದ್ಯಾಟ್ಸ್ ವೈ ವಿ ಹಾವ್ ಟು ಫೋಕಸ್ ಆನ್ ದ ಎಜುಕೇಶನ್ ರಾದರ್ ದನ್ ಎಕ್ಸಾಮ್ಸ್ ಆ್ಯಂಡ್ ಗ್ರೇಡ್ ಯಾಕಂದ್ರೆ ಮನೆ ಸಂಡೇ ಎಷ್ಟು ಜನ ಪಿ ಎಸ್ ಐ ಪೇಪರ್ ಸರಿಯಾಗಿಲ್ಲ ಅಂತೇಳಿ ಲಾರ್ಡ್ಸ್ ಆಫ್ ದ ಪೀಪಲ್ ಡಿಸಪಾಯಿಂಟ್ ಆದರೂ ಸಿ ದ್ಯಾಟ್ ಇಸ್ ನಾಟ್ ಇಂಪಾರ್ಟೆಂಟ್ ಬಟ್ ನೀವು ಸರಿಯಾಗಿ ಓದಿರೋಲ್ಲ ಅನ್ನೋದಲ್ಲ ಅದೇ ಇಂಪಾರ್ಟೆಂಟ್ ಬಿಕಾಸ್ ಎಜುಕೇಷನ್ ಸಮ್ವೇರ್ ಇಟ್ ವಿಲ್ ಹೆಲ್ಪ್ ಯು ಟು ರೀಚ್ ಸಮ್ಥಿಂಗ್ ಓಕೆ ಇಲ್ಲಿ ನೋಡ್ಕೊಡು ಶಿಕ್ಷಣವಾದ ನಾವು ಮುಂದೊಂದು ದಿನ ಏನೇ ಆಗಬೇಕಾದರೂ ಅದು ಹೆಲ್ಪ್ ಮಾಡೇ ಮಾಡ್ತದೆ ಸೊ ಹ್ಯಾವ್ ಅ ಪೇಷನ್ಸ್ ಹ್ಯಾವ್ ದ ಟ್ರಸ್ಟ್ ಆನ್ ಯುವರ್ ಪ್ರಿಪ್ರೇಷನ್ ನಿಮ್ಮ ಮೇಲೆ ಏನಪ್ಪ ನಂಬಿಕೆ ಇರಲಿ ನಿಮ್ಮ ಪ್ರಿಪ್ರೇಷನ್ ನಂಬಿಕೆ ಇರಲಿ ಅಂತೇಳಿ ಸೊ ಪ್ಲೀಸ್ ನೋಡ್ಕೊರಿ ಎಜುಕೇಷನ್ ಆ್ಯಂಡ್ ಗ್ರೇಡ್ಸ್ ದ ಟೆಂಪ್ರರಿ ತಾತ್ಕಾಲಿಕ ಆದರೆ ಶಿಕ್ಷಣ ಒಂದು ಏನಪ್ಪ ಅಂದ್ರೆ ಯಾವಾಗಲೂ ಪರ್ಮನೆಂಟಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ರಿ ಐ ಹೋಪ್ ವಿತ್ ಡಿಸ್ಕೊಟೇಶನ್ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಾನೆ ರೈಟ್ ரைட் வெரி வெரி இம்பார்ட்டன்ட் வெரி வெரி இம்பார்டென் இல்லை நோட் கரண்ட் அஃபேர்ஸ் பூபேந்திர யாதவ் பூபேந்திர யாதவ் கொடுக்குறீங்க வெட் லாண்ட்ஸ் ஃபார் லெட்லாண்ட்ஸ் ஃபார் சாரி வெட் லாண்ட்ஸ் ஃபார் இண்டியா அனுபவம் ಒಂದು ವೆಬ್ ಪೋರ್ಟಲ್ ಪೋರ್ಟಲ್ ಪೋರ್ಟಲನ್ನು ಜಾರಿಗೊಳಿಸಿದ್ದಾರೆ ಅಂದಾಗ ನಮ್ಮ ಪರೀಕ್ಷೆಯಲ್ಲಿ ನೋಡ್ಕೊಂಡು ನೇರವಾಗಿ ಬರ್ಬೋದು ಈ ಇದು ವೆಟ್ಲ್ಯಾಂಡ್ ಫಾರ್ ಇಂಡಿಯಾ ಅನ್ನೋದು ಇತ್ತೀಚೆಗೆ ಇತ್ತೀಚೆಗೆ ಜಾರಿಗೊಳಿಸಿದ್ದಾರೆ ಇದೊಂದು ಸಾಫ್ಟ್ವೇರ್ ಇದು ಪೋರ್ಟ್ ವೇರ್ ಪೋರ್ಟಲು ಈ ಥರ ಕೇಳ್ತಾರೆ ಸೊ ಹೀಗೇನೇನ್ಪಿಟ್ಕೊಡ್ರಿ ವೆಟ್ಲ್ಯಾಂಡ್ಸ್ ಫಾರ್ ಇಂಡಿಯಾ ಸಾರಿ ವೆಟ್ಲ್ಯಾಂಡ್ಸ್ ಆಫ್ ಇಂಡಿಯಾ ಅನ್ನೋದು ಒಂದು ವೆಬ್ ಪೋರ್ಟಲ್ ಇದನ್ನು ಯಾರಿಗೆ ಜಾರಿಗೊಳಿಸಿದ್ರಿ ಭೂಪೇಂದ್ರ ಯಾದವ್ ಅನ್ನೋರು ಭೂಪೇಂದ್ರ ಯಾದವ್ ಯಾದವನ್ನೋರು ಏನು ರೀ ಪ್ರಸ್ತುತವಾಗಿ ಏನು ಪ್ರಸ್ತುತವಾಗಿ ಇರುವಾಗ ಏನಪ್ಪ ಅಂದಾಗ ಕೇಂದ್ರ ಸರ್ಕಾರದ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರದ ಪರಿಸರ ಸಚಿವರು ಇಲ್ಲಿ ನೋಡ್ಕೊಡ್ರಿ ಸುದ್ದಿಯಲ್ಲಿ ಭಾಳ ಇರ್ತಕ್ಕಂಥ ಪರಿಸರ ಅನ್ನೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ಪ್ರತಿಯೊಂದು ದೇಶ ನೋಡಿಕೊಡ್ರಿ ಆ ದೇಶದ ದೇಶದ ವ್ಯವಸ್ಥೆ ಪರಿಸರದ ಮೇಲೆ ಆಧಾರಿತ ಆಗಿರ್ತೈತಿ ಹೀಗಾಗಿ ನೋಡ್ಕೊಳ್ರಿ ಇಲ್ಲಿ ನೋಡಿಕೊಡ್ರಿ ಇತ್ತೀಚಿಗೆ ಭೂಪೇಂದ್ರ ಯಾದವರು ಏನಪ್ಪ ಅಂದ್ರೆ ವೆಟ್ಲ್ಯಾಂಡ್ ಆಫ್ ಲೈಫ್ ಎಂಬುವ ವೆಬ್ ಪೋರ್ಟಲ್ನ ಜಾರಿಗೊಳಿಸಿರಂದಾಗ ನಮ್ಮ ಪ್ರಿಪರೇಷನ್ ನೋಡ್ಕೊಡಿರಿ ಯಾರು ಭೂಪೇಂದ್ರ ಯಾದವರು ಅನ್ನೋದರಿಂದ ಪ್ರಾರಂಭ ಮಾಡಿಕೊಡಿ ಯಾರು ಭೂಪೇಂದ್ರ ಯಾದವ್ ಅನ್ನೋದರಿಂದ ಪ್ರಾರಂಭ ಮಾಡಿಕೊಡ್ರಿ ಅಂದಾಗ ಸುದ್ದಿಯಲ್ಲಿ ಭಾಳ ಇರ್ತಾರೆ ಯಾಕಂದ್ರೆ ನಮಗೇನು ಏನ್ ಬೇಕಾಯ್ತು ನೋಡ್ಕೊಡ್ರಿ ಇತ್ತೀಚೆಗೆ ಸುದ್ದಿಯಲ್ಲಿ ಏನಪ್ಪ ಅಂದ್ರೆ ಈ ಜೌಗು ಪ್ರದೇಶ ಅಂತ ವೆಟ್ಲ್ಯಾಂಡ್ಸ್ ನೋಡ್ಕೊಡ್ರಿ ಜೌಗು ಪ್ರದೇಶಗಳು ಜೌಗು ಪ್ರದೇಶಗಳು ಅಂತ ವೆಟ್ಲ್ಯಾಂಡ್ಸ್ ಅಂತ ಹೇಳಿ ಸುದ್ದಿ ಅಲ್ಲಿ ಇರ್ತೈತೆ ಅಂದಾಗ ಇವಾಗ ನನ್ನ ಪ್ರಿಪರೇಷನ್ ಎಲ್ಲಿಂದ ಸ್ಟಾರ್ಟ್ ಆಗತ್ತೆ ಒಂದು ವೆಟ್ಲ್ಯಾಂಡ್ ಆಫ್ ಇಂಡಿಯಾ ಅನ್ನೋದು ಒಂದು ವೆಬ್ ಪೋರ್ಟಲ್ ಇದನ್ನು ಜಾರಿಗೆ ಲಾಂಚ್ ಮಾಡಿದವರು ಯಾರೀ ಭೂಪೇಂದ್ರ ಯಾದವ್ ಅನ್ನೋರು ಭೂಪೇಂದ್ರ ಯಾದವ್ರಿ ಪರಿಸರ ಸಚಿವರಂದರ ಇಲ್ಲಿ ನೋಡ್ಕೊಡ್ರಿ ಇಲ್ಲಿಂದ ಸ್ವಲ್ಪ ಬ್ಯಾಕ್ಗ್ರೌಂಡ್ ಹೋಗಬೇಕಾಗುತ್ತೆ ಬ್ಯಾಗ್ರೌಂಡ್ ನೋಡ್ಕೊಂಡು ಪರಿಸರ ಸಚಿವನಾಗ ಮನುಷ್ಯ ಆಫ್ ಮಿನಿಸ್ಟ್ರ್ ಆಫ್ ಏನಪ್ಪ ಅಂದ್ರೆ ಎನ್ವೈರ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಕ್ಲೈಮೇಟ್ ಚೇಂಜ್ ಅಂತೀವಿ ಭಾರತ ಸರ್ಕಾರದಲ್ಲಿ ನೋಡ್ಕೊಡಿ ಭಾರತ ಸರ್ಕಾರದಲ್ಲಿ ಮಂತ್ರಿ ಮಂಡಲದಲ್ಲಿ ನೋಡಿಕೊಡ್ರಿ ಮಂತ್ರಿ ಮಂಡಲದಲ್ಲಿ ಅಂದಾಗ ಭಾರತ ಸರ್ಕಾರದಲ್ಲಿ ಒಂದಾನು ಟೈಮ್ದಲ್ಲಿ ಏನಪ್ಪ ಅಂದ್ರೆ ಪರಿಸರ ಸಚಿವಾಲಯ ಇರಲಿಲ್ಲ ಮೀನ್ಸ್ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಇರಲಿಲ್ಲ ದಿಸ್ ಮಿನಿಸ್ಟ್ರಿ ಆಫ್ ಪರಿಸರ ಸಚಿವಾಲಯನ ಯಾವಾಗ ಸ್ಥಾಪನೆ ಮಾಡ್ತಾರೆ ಹತ್ತೊಂಬತ್ತು ಎಂಬತ್ತೈದರಲ್ಲಿ ಭಾರತದ ಸರ್ಕಾರದಲ್ಲಿ ಏನಪ್ಪ ಅಂದ್ರೆ ನಮ್ಮ ಮಂಡಲದಲ್ಲಿ ಮಿನಿಸ್ಟ್ರಿ ಆಫ್ ಅಥವಾ ಏನಪ್ಪ ಪರಿಸರ ಸಚಿವಾಲಯ ಅಥವಾ ಮಂತ್ರಿ ಪರಿಸರ ಮಂಡಲ ಸ್ಥಾಪನೆ ಮಾಡಿ ಇದು ಸ್ಥಾಪನೆ ಆಗಕ್ಕೆ ಕಾರಣ ಏನಪ್ಪ ಅಂದಾಗ ಹತ್ತೊಂಬತ್ತು ನೂರ ಏನಪ್ಪ ಭೂಪಾಲ್ ಭೂಪಾಲ್ ಅನಿಲ ದುರಂತ ಇಲ್ಲಿ ನೋಡಿಕೊಡಿ ಏನಾಗ್ತದೆ ಅಂದಾಗ ಎಲ್ಲರೂ ಪರಿಸರದ ಎಲ್ಲ ಕಡೆ ಏನು ಮಾಡ್ತಾರೆ ಅಂದಾಗ ಒಂದು ಕಾರ್ಖಾನೆ ಅಥವಾ ಇಂಡಸ್ಟ್ರೀಸ್ ಈ ಥರ ಹಾಕ್ತಾ ಇರ್ಬೇಕಾದ್ರೆ ಅವ್ರಿಗೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಯಾವುದೇ ಪರಿಸರ ಸಚಿವಾಲಯ ಅಥವಾ ಯಾವುದೇ ಸಚಿವಾಲಯ ಇದನ್ನು ರೆಗ್ಯುಲೇಟ್ ಮಾಡೋಕ್ಕಿರಲಿಲ್ಲ ಯಾವಾಗ ನೋಡಿಕೊಡ್ರಿ ಯಾವಾಗ ಡಿಸಂಬರ್ ಡಿಸೆಂಬರ್ ಎರಡು ಮತ್ತು ಮೂರಕ್ಕೆ ಇಂಪು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕು ಅನಿಲ್ ಭೂಪಾಲ್ ಅನಿಯಲ್ಲಿ ದೂರಂತಾಗ್ತಲ್ಲ ಆವಾಗ ಸಾರ್ ಭಾರತ ಸರ್ಕಾರಕ್ಕೆ ಒತ್ತಾಯ ಬರ್ದ್ ನಾವು ಒಂದು ಏನಪ್ಪ ಅಂದರೆ ಸಚಿವಾಲಯನ ಮಾಡಲೇಬೇಕು ಪರಿಸರದ ರಿಲೇಟೆಡ್ ಅಂತೇಳಿ ಅದಕ್ಕೇನು ಮಾಡ್ತಾರಂದಾಗ ಹತ್ತೊಂಬತ್ತು ನೂರ ಹತ್ತೊಂಬತ್ತು ನೂರ ಎಂಬತ್ತೈರಲ್ಲಿ ಬಂದು ಏನಪ್ಪ ಪರಿಸರ ಸಚಿವಾಲಯನ ಸ್ಥಾಪನೆ ಮಾಡ್ತಾರೆ ಯಾಕಂದ್ರೆ ಪ್ರಸ್ತುತವಾಗಿ ಭೂಪೇಂದ್ರ ಯಾದವ್ ಅವರು ಇರೋದರು ಆದರೆ ನಮಗೇನು ಬೇಕು ಎಲ್ಲಿಂದ ಸ್ಟಾರ್ಟ್ ಈ ಸಚಿವಾಲಯ ಅಥವಾ ಮಂತ್ರಿಮಂಡಲ್ ಅಂತೇಳಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಏನು ರೀ ಭೂಪಾಲ್ ಅನಿಲ ದೂರ ಅಂತ ಇದೇ ಥರ ನೋಡ್ಕೊಡ್ರಿ ಇದೇ ಥರ ಏನಪ್ಪ ಅಂದಾಗ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ಉಕ್ರೇನ್ ದೇಶದಲ್ಲಿ ಏನಾಗುತ್ತೆ ಅಂದರೆ ಚರ್ನೋಬೋಲ್ ಉಕ್ರೇನ್ ದೇಶದಲ್ಲಿ ಚರ್ನೋಬೈಲ್ ಅನ್ನೋದೇನಪ್ಪ ಅನ್ಪಂದಾಗ ಒಂದು ಅಣುಸ್ತಾವರ ದುರಂತ ಆಗುತ್ತೆ ಅಣುಸ್ತಾವರ ಬ್ಲಾಸ್ಟ್ ಆಗುತ್ತೆ ಹಾಗಾದರೆ ಭಾರತದಲ್ಲಿ ಕೂಡ ನಾವೇನು ಮಾಡ್ತಿದ್ವಿ ಅವಾಗ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಅಣುಸ್ತಾವರಗಳು ಸ್ಥಾಪನೆ ಮಾಡಿದ್ವಿ ಹೀಗಾಗಿ ಭಾರತದಲ್ಲಿ ಅಣುಸ್ತಾವರ್ಗಳು ಸ್ಥಾಪನೆ ಆಗಬೇಕಾದ್ರೆ ಒಂದು ಕಾಯ್ದೆ ಮುಖಾಂತರ ಯಾವ ಥರ ಇರಬೇಕಂತ ಮಾಡ್ಬೇಕಂತ ಏನು ಮಾಡಿದ್ರಿ ಭಾರತ ಸರ್ಕಾರ ಭಾರತ ಸರ್ಕಾರ ಅದೇ ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ಭಾರತದಲ್ಲಿ ಪರಿಸರ ಸಂರಕ್ಷಣೆ ಕಾಯ್ದೆ ಮೀನ್ಸ್ ಎನ್ವಾರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಎನ್ವಾರ್ಮೆಂಟ್ ಎನ್ವಾರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಭಾರತದಲ್ಲಿ ಯಾವ ಜಾರಿಗೆ ಐತ್ರಿ ಹತ್ತೊಂಬತ್ತು ನೂರ ಎಂಬತ್ತಾರು ಇಲ್ಲಿ ನೋಡಿಕೊಡ್ರಿ ಈ ಪೋರ್ಟಲನ್ನು ಯಾರು ಮಾಡಿದರೆ ವೆಟ್ಲ್ಯಾಂಡ್ ಆಫ್ ಇಂಡಿಯಾ ಪೋರ್ಟಲನ್ನು ಏನಪ್ಪ ಅಂದರೆ ಪರಿಸರ ಸಚಿವಾಲಯದ ಸಚಿವರು ಭೂಪೇಂದ್ರ ಯಾದವರು ಆದರೆ ಪರಿಸರ ಸಚಿವಾಲಯ ಭಾರತದಲ್ಲಿ ಏನು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಸ್ಥಾಪನೆ ಐತಿ ರೀಸನ್ ಏನಪ್ಪ ಅಂದಾಗ ಭೂಪಾಲ ಅನಿಲ ದುರಂತಂತೆ ದೂರ ಅಂತ ಏನಪ್ಪ ಹತ್ತೊಂಬನೂರ ಎಂಬತ್ನಾಲ್ಕರಲ್ಲಿ ಡಿಸೆಂಬರ್ ಎರಡು ಮತ್ತು ಮೂರು ದಿನ ಆದಾಗ ಏನ್ಪಾರ ಇಲ್ಲಿ ನೋಡ್ಕೊಡ್ರಿ ಯಾವ ಅನಿಲ ದೂರಂತ ಯಾವ ಅನಿಲ ಸೋರಿಕೆ ಆಗಿತ್ತು ಯಾರಾದ್ರೂ ಕಮೆಂಟ್ ಮಾಡಿಕೊಡ್ರಿ ಮೀಥೆಲ್ ಐಸಸ್ ಐನ್ ಎಟ್ಟದ್ ಮೀಥೆಲ್ ಐಸಸ್ ಐ ನಟಂತೇಳಿ ಇದೇ ಮಾದ್ರಲ್ಲಿ ಏನಪ್ಪ ಇದೇ ಮಾದರಲ್ಲಿ ಏನಪ್ಪ ಅಂದಾಗ ಇದರ ಮಾದರಲ್ಲಿ ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ಉಕ್ರೇನ್ ದೇಶದಲ್ಲಿ ಚರ್ನೋಬಲನ ಒಂದು ಅಣುಸ್ಥಾವರ ಬ್ಲಾಸ್ಟ್ ಆದಾಗ ಭಾರತ ಕೂಡ ಅಣುಸ್ತಾವರಗಳಲ್ಲಿ ಫೋಕಸ್ ಮಾಡಬೇಕಾದಾಗ ಏನಾದರೂ ಒಂದು ರೂಲ್ಸ್ ತರಬೇಕು ನಾವು ಇಲ್ಲ ಅಂದ್ರೆ ಪರಿಸರದಲ್ಲಿ ಏನು ಈ ಥರ ಆಗ್ತಾ ಇರ್ತವೆ ಅಂತ ಏನು ಅಂದಾಗ ಪರಿಸರ ಸಂರಕ್ಷಣೆ ಕಾಯ್ದೆ ಅಥವಾ ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ಭಾರತದ ಸರ್ ಕರ್ತಾರೆ ಸೊ ಪ್ಲೀಸ್ ನೋಡ್ಕೊಡ್ರಿ ಇವೆಲ್ಲವೂ ಇಂಪಾರ್ಟೆಂಟ್ ಡೇಟ್ಸ್ ಇವೆಲ್ಲ ಒಡ್ಡಿ ಎಷ್ಟು ಸಿಂಪೋರ್ಟ್ ಒಂದು ಪಾಯಿಂಟ್ ಬಂದಾಗ ಸಬ್ಜೆಕ್ಟ್ ಬ್ಯಾಕ್ ಗ್ರೌಂಡ್ ಅಂತೇಳಿ ಇವಾಗ ನೋಡ್ಕೊಡ್ರಿ ಇದೇ ಮಾದರಿ ಏನಾಗಿತ್ತು ರೀ ಇದೇ ಮಾದರಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನೋಡಿಕೊಡ್ರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನಪ್ಪ ಅಂದ್ರೆ ವಿಶಾಖಪಟ್ಟಣಂ ವಿಶಾಖಪಟ್ಟಣಂ ಏನಪ್ಪ ಅಂದ್ರೆ ಒಂದು ಅನಿಲ ಐ ಅನಿಲ ದುರಂತ ಸ್ಟೈರಿನ್ ಅನ್ನೊಂದು ಅನಿಲ ದುರಂತ ಸ್ಟೈರಿನ್ ರಾಷ್ಟ್ರೀಯ ರಾಷ್ಟ್ರೀಯ ದುರಂತದಲ್ಲಿ ಏನಪ್ಪ ಅಂದ್ರೆ ಒಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ವಿಶಾಖಪಟ್ಟಣಂ ಅನಿಲ ದುರಂತ ಅದೇ ಅಂತಾರಾಷ್ಟ್ರೀಯ ಬಂದ ನೋಡ್ಕೊಡಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನ್ಪಂದ್ರ ಲೆಬನಾನ್ ನ ಬಿರಟ್ ಅಥ್ವ ಲೆಬನಾನ್ ದೇಶದಲ್ಲಿ ಬಿರಟ್ ಅನ್ನೋ ಪ್ಲೇಸ್ ಅಲ್ಲಿ ಏನಪ್ಪ ಬ್ಲಾಸ್ಟ್ ಅಥವಾ ಅಮೋನಿಯಂ ನೈಟ್ರೇಟ್ ಅಮೋನಿಯಂ ನೈಟ್ರೇಟ್ ಅಂದಾಗ ಆಕ್ಸಿಜನ್ ಒದಗಿಸುವ ಒಂದು ವಸ್ತು ಅಂತೇಳಿ ಮೀನ್ಸ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತಾರೆ ಅಮೋನಿಯಂ ನೈಟ್ರೇಟ್ ಎಲ್ಲಿ ಅಥವಾ ಲೆಬನಾನ್ ಲೆಬನಾನ್ ಬೀರಟ್ ಬೀರಟ್ ಬಿರಟ್ ಅನ್ನೋದು ಅನ್ಪಾರ ಲೆಬನಾನ್ ರಾಜಧಾನಿ ಅಲ್ಲಿ ಏನಾಯ್ತಂದಾಗ ಅನಿಲ ದೂರ ಅಂತ ಸಾರಿ ಏನಪ್ಪ ಅಮೋನಿಯಂ ನೈಟ್ರೇಟ್ನ ಸ್ಫೋಟಕ ಆತು ಅಂತ ಹೇಳ್ತೀವಿ ಸೊ ಹೀಗಾಗಿ ನೋಡ್ಕೊಡ್ರಿ ಪರಿಸರ ರಿಲೇಟೆಡ್ ಏನಾದರೂ ಬಂದಾಗ ಸ್ವಲ್ಪ ಬ್ಯಾಕ್ಗ್ರೌಂಡ್ ಓದ್ಕೊಂತ ಬರೀ ಬೋ ಸ್ವಲ್ಪ್ ಬ್ಯಾಗ್ರೌಂಡ್ ಓದ್ಕೊತ ಅಂದಾಗ ಸೊ ಈ ಥರ ಬ್ಯಾಗ್ರೌಂಡ್ ಇದೆ ಯಾರು ಇವರು ಭೂಪೇಂದ್ರ ಯಾವ್ದು ಪರಿಸರ ಸಚಿವರು ಪರಿಸರ ಸಚಿವಾಲಯದ ಸಚಿವರು ಅಂತ ಹೇಳ್ತೀವಿ ನೆಕ್ಸ್ಟ್ ಇವಾಗ ಏನಾಗಿತ್ತು ರೀ ವೆಟ್ಲ್ಯಾಂಡ್ ಆಫ್ ದಿ ಇಂಡಿಯಾ ಅಂದಾಗ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ನನಗೇನು ಗೊತ್ತಿರಬೇಕು ವೆಟ್ಲ್ಯಾಂಡ್ಸ್ ಅಥವಾ ಜೋಗು ಪ್ರದೇಶ ಅಂದ್ರೆ ಏನು ನೋಡ್ಕೊಡ್ರಿ ಜೋಗು ಪ್ರದೇಶ ಅಂದರೆ ಏನು ಬಂದಾಗ ಸೊ ಪ್ಲೀಸ್ ಸರಿಯಾಗಿ ನೆನ್ಪಿಟ್ ಕೊಡ್ರಿ ಇವಾಗ ಒಂದು ಭೂಮಿಯ ಮಧ್ಯೆ ಒಂದು ಭೂಮಿ ಮಧ್ಯೆ ಅಂದಾಗ ವರ್ಷ ಪೂರ್ತಿ ವರ್ಷ ಪೂರ್ತಿ ನೋಡ್ಕೊಡ್ರಿ ಈ ಭೂಮಿ ಮೇಲೆ ವರ್ಷ ಪೂರ್ತಿ ಅಂತ ವರ್ಷ ಪೂರ್ತಿ ನೀರೈತಿ ಇಲ್ಲಿ ಕೂಡ ಏನಪ್ಪ ಅಂದ್ರೆ ಭೂಮಿ ಐತಿ ಅಂದಾಗ ಎರಡು ವಿಧದ ಎರಡು ವಿಧದ ಎಕೋಸಿಸ್ಟಮ್ ಅಥವಾ ಜೀವ ಪರಿಸರ ವ್ಯವಸ್ಥೆ ಜೀವ ಪರಿಸರ ವ್ಯವಸ್ಥೆ ಅಂತೇಳ್ರಿ ಜೀವ ಪರಿಸರ ಜೀವ ಪರಿಸರ ವ್ಯವಸ್ಥೆ ಅಥವಾ ಎಕೋಸಿಸ್ಟಮ್ ಇಲ್ಲಿ ನೋಡ್ಕೊಡ್ರಿ ಎರಡು ಎಕೋಸಿಸ್ಟಮ್ ಎರಡು ಥರದ ಜೀವ ಪರಿಸರ ವ್ಯವಸ್ಥೆಗೆ ಒಂದು ತಾಣ ಎತ್ತಿದ್ದಕ್ಕೆ ಏನಂತೇನು ಇದಕ್ಕೆ ನೋಡ್ಕೊಡ್ರಿ ಭೂಮಿ ಮೇಲೆ ಅಂತ ಲೀಥೋಸ್ಪಿಯರ್ ಅಂತ ಅದೇನು ನೋಡ್ಕೊಡ್ರಿ ಇದೇನಪ್ಪ ಅಂದ್ರೆ ಹೈಡ್ರೋಸ್ಪಿಯರ್ ಅಂದಾಗ ಎಕೋಸಿಸ್ಟಮ್ ಅಂದ್ರೆ ಅಥವಾ ಜೀವ ಪರಿಸರ ವ್ಯವಸ್ಥೆ ಅಂದ್ರೆ ಏನಪ್ಪ ಪಂದ್ರೆ ಒಂದು ತಾಣದಲ್ಲಿ ಒಂದು ಸ್ಥಾನದಲ್ಲಿ ಅಂದ್ರೆ ಜೀವಿಗಳು ಮತ್ತು ಜೀವವಿರಲಾರದ ವಸ್ತುಗಳ ನಡುವಿನ ಒಡನಾಟ ಹೊಂದಿರುವ ಒಂದು ಭಾಗಕ್ಕೆ ಏನಂತೀವ್ರ ಜಿ ಎಕೋಸಿಸ್ಟಮ್ ಅಥವಾ ಜೀವ ಪರಿಸರ ವ್ಯವಸ್ಥೆ ಅಂತೀವಿ ಈ ವೆಟ್ಲ್ಯಾಂಡ್ ಅಥವಾ ಜೌಗು ಪ್ರದೇಶ ಅನ್ನೋದೇನಪ್ಪ ಅಂದಾಗ ಬೇರೆ 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 ವೈವಿಧ್ಯ ಹೊಂದಿರುವ ಜೀವ ವೈವಿಧ್ಯ ಹೊಂದಿರುವ ಪ್ರಾಣಿಗಳು ಅಥವಾ ಪಕ್ಷಿಗಳಲ್ಲಿ ಒಂದು ವಾಸಸ್ಥಾನ ಆಗಿದೆ ಪ್ಲಸ್ ನೋಡ್ಕೊಡಿ ಏನು ಹೇಳ್ತಾರೆ ಅಂದಾಗ ವರ್ಷ ಪೂರ್ತಿ ಇರ್ತೈತೆ ಅಂದಾಗ ಡೆಫಿನೆಟ್ಲಿ ಅಂತ ಅಂದಾಗ ಈ ಥರ ಏನಾಗ್ತದೆ ಅಂದಾಗ ಅಂತರ್ಜಲ ಅಂತರ್ಜಲವನ್ನು ಹೆಚ್ಚಿಗೆ ಮಾಡ್ದ್ರೆ ಒಂದು ಸ್ಥಾನದಲ್ಲಿ ವರ್ಷಪೂರ್ತಿ ನೀರಿದೆ ಅಂದಾಗ ಅಂತರ್ಜಲವನ್ನು ಹೆಚ್ಚಿಗೆ ಮಾಡಿರ್ತೈತೆ ರೀ ಅಂತರ್ಜಲನ ಹೆಚ್ಚಿಗೆ ಮಾಡ್ತೈತಿ ಅದಕ್ಕೇನಪ್ಪ ಅಂದಾಗ ಇಂಥ ತಾಣಗಳು ನಾವು ಕಾಪಾಡಬೇಕು ಕಾಪಾಡ್ಬೇಕಂತೇನು ಮಾಡ್ತಾರೆ ಕಾಪಾಡಲೇಬೇಕಂತ ಏನು ಮಾಡ್ತಾರೆ ಅಂದಾಗ ಸರ್ ಒಪ್ಪಂದ ಹತ್ತೊಂಬತ್ನೂರ ಎಪ್ಪತ್ತೊಂದರಲ್ಲಿ ಏನಪ್ಪಾ ಅಂದಾಗ ಅಂತಾರಾಷ್ಟ್ರೀಯ ನೋಡ್ಕೊ ಫಸ್ಟಿಗೆ ಏನಪ್ಪ ಅಂದ್ರೆ ಸಚಿವಾಲಯ ತಿಳ್ಕೊಂಡ್ವಿ ನೆಕ್ಸ್ಟ್ ಏನಂತ ವೆಟ್ಲ್ಯಾಂಡ್ ಆಫ್ ಇಂಡಿಯಾ ಮತ್ತು ವೆಟ್ಲ್ಯಾಂಡ್ ಅಂದ್ರೆ ಏನಂತ ಹೇಳಿಪ್ಪ ತಿಳ್ಕೊಬೇಕಾಗತ್ತಂದಾಗ ವೆಟ್ಲ್ಯಾಂಡ್ ಅನ್ನೋದು ಏನಪ್ಪ ಅಂದ್ರೆ ವೆಟ್ಲ್ಯಾಂಡ್ ಅದು ನೋಡ್ಕೊಡ್ರಿ ಲಂಗ್ಸ್ ಆಫ್ ದಿ ಅರ್ತ್ ಲಂಗ್ಸ್ ಆಫ್ ದಿ ಅರ್ಥ್ ಏನಂತೇನೋ ಅಮೆಝಾನ್ ಅರಣ್ಯ ಲಂಗ್ಸ್ ಆಫ್ ದಿ ಅರ್ತ್ ಏನಂತೀವಿ ಅಮೆಝಾನ್ ಅರಣ್ಯಕ್ಕೆ ಲಂಗ್ಸ್ ಆಫ್ ದಿ ಅರ್ತ್ ಇರ್ತೀವಿ ಅದೇ ತರ ಅದೇ ತರ ಏನಪ್ಪ ಅಂದಾಗ ಇಂಥ ಜೋ ಸತುವ್ ಬೆಟ್ಲ್ಯಾಂಡ್ ಗೋಳ ನೀನ ತಿನ ಬೆಟ್ಲ್ಯಾಂಡ್ ಗೋಳ ನೀನ ಕಿಡ್ನಿಸ್ ಆಫ್ ದಿ ಅರ್ಥ ಇಲ್ ನೋಡ್ಕೊಳ್ರಿ ಲಂಗ್ಸ್ ಆಫ್ ದಿ ಅರ್ತ್ಗೆ ಏನಪ್ಪ ಅಮೇಝಾನ್ ಅರಣ್ಯ ಲಂಗ್ಸ್ ಆಫ್ ದಿ ಅರ್ತ್ ಅಂತಲ್ಲ ಅದೇ ಥರ ಈ ಥರ ಜೌಗು ಪ್ರದೇಶ ಅಥವಾ ವೆಟ್ಲ್ಯಾಂಡ್ ಗೆ ಅಂತ ನಾವು ಕಿಡ್ನೀಸ್ ಆಫ್ ದಿ ಅರ್ತ್ ಅಂದಾಗ ಕಿಡ್ನಿ ಏನು ಮಾಡ್ತೈತಿ ರೀ ಕಿಡ್ನಿ ಅಂತ ಬ್ಲಡ್ ಏನ್ ಬರ್ಡ್ ಬ್ಲಡ್ ಅಂದ್ರೆ ಫಿಲ್ಟರ್ ಮಾಡಿ ಅಂತ ಅದೇ ಥರ ಇವಾಗ ವೆಟ್ಲ್ಯಾಂಡ್ಗಳು ಏನ್ ಮಾಡತ್ರಿ ಒಂದು ಅಂತರ್ಜಲವನ್ನು ಹೆಚ್ಚಿಗೆ ಮಾಡತ್ತೆ ಪ್ಲಸ್ ಏನಪ್ಪ ಅಂದಾಗ ಇಲ್ಲಿ ನೋಡ್ಕೊಡ್ರಿ ಉಭಯ ವಾಸಿಗಳು ಅಂತಿರ್ತಿವಿ ಮೀನ್ಸ್ ಆಂಪಿಬಿಯನ್ಸ್ ಉಭಯವಾಸಿಗಳು ನೋಡ್ಕೊ ವರ್ಷ ಪೂರ್ತಿ ಅಂತ ಬಂದಾಗ ಭೂಮಿಯ ಮೇಲೆ ಮತ್ತು ನೀರಿನ ಒಳಗೆ ಎರಡೂ ಪ್ರದೇಶದಲ್ಲಿ ಬದುಕುವ ವಾಸಿಸ್ ಬದುಕುವ ಪ್ರಾಣಿಗಳು ಅಥವಾ ಕೀಟಗಳಿಗೆ ಉಭಯವಾಸಿಗಳು ಅಥವಾ ಆ್ಯಂಪಿ ಬಿ ಅನ್ಸತ್ತಿವಿ ವರ್ಷ ಪೂರ್ತಿ ನೋಡ್ಕೊಡಿ ಎರಡು ಸ್ಥಾನಕ್ಕೆ ಏನು ಮಾಡಿದ್ರು ಎರಡು ಸ್ಥಾನಕ್ಕೆ ಏನಪ್ಪ ಅಂದ್ರೆ ಒಂದು ಜೀವನ ಒದಗಿಸೋದು ಪ್ಲಸ್ ಏನಪ್ಪ ಅಂದ್ರೆ ಅಂತರ್ಜಾಲವನ್ನು ಹೆಚ್ಚಿಗೆ ಮಾಡ್ತದೆ ಅಂದಾಗ ಇಂಥ ತಾಣಗಳನ್ನ ರಕ್ಷಣೆ ಮಾಡಲೇಬೇಕಂತ ಏನು ಮಾಡತೈತಿ ಅಂದಾಗ ರಾಮ್ ಸಾರ್ ಅನ್ನೋದು ಇರಾನ್ದಲ್ಲಿ ಒಂದು ಸ್ಥಾನ ಏನು ಮಾಡ್ತೈತಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ರಾಮ್ ಸಾರ್ ಅನ್ನೋದು ಏನಪ್ಪ ಅಂದ್ರೆ ಒಂದು ಒಪ್ಪಂದ ಮಾಡ್ಕೊಂತೈತಿ ಏನಪ್ಪ ಅಂದ್ರೆ ಇಂಥ ತಾಣದ ಜೋಗು ಪ್ರದೇಶಗಳನ್ನ ನಾವು ಸಂರಕ್ಷಣೆ ಮಾಡಲೇಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೊ ಹೀಗಾಗಿ ಹೀಗಾಗಿ ನೋಡ್ಕೊಳಿ ಪ್ರತಿಯೊಂದು ದೇಶ ಏನು ರೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜೌಗು ಪ್ರದೇಶಗಳಿಗೆ ಭಾಳ ಇಂಪಾರ್ಟೆಂಟ್ ಬರ್ತೈತಿ ಇದೇ ಕ್ವಶನ್ ಮನೆ ಪಿ ಎಸ್ ಜೌಗು ಪ್ರದೇಶ ಎಂದರೇನೈತಿ ಸೊ ಹೀಗಾಗಿ ನೋಡ್ಕೊಡ್ರಿ ಇಂಪಾರ್ಟೆನ್ಸ್ ಐತಿ ಹಾಗಾದರೆ ಭಾರತದಲ್ಲಿ ಭಾರತ ನೋಡ್ಕೊಡ್ರಿ ಈ ಒಪ್ಪಂದಕ್ಕೆ ಭಾರತ ಈ ಒಪ್ಪಂದಕ್ಕೆ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಏನಪ್ಪ ಸೇರ್ಪಡೆ ಆಗುತ್ತೆ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಭಾರತ ಈ ಏನಪ್ಪ ಅಂದ್ರೆ ಈ ವೆಟ್ಲ್ಯಾಂಡ್ ಅಥವಾ ರಾಮ್ಸಾರ್ ಒಪ್ಪಂದಕ್ಕೆ ಸಹಿ ಹಾಕ್ತೈತಿ ಮೊದಲ ಎರಡು ಮೊದಲ ಎರಡು ಏನಪ್ಪ ಮೊದಲ ಎರಡು ಜೌಗು ಪ್ರದೇಶ ಭಾರತದಲ್ಲಿ ಯಾವ ಅಂದಾಗ ಮೊದಲ ಎರಡು ನೋಡ್ಕೊಡ್ರಿ ಕೇಲಾಡಿಯೋ ನ್ಯಾಷನಲ್ ಪಾರ್ಕ್ ರಾಜಸ್ಥಾನ ರಾಜಸ್ಥಾನ ನೆಕ್ಸ್ಟ್ ನೋಡ್ಕೊಡ್ರಿ ನೆಕ್ಸ್ಟ್ ಅಂದಾಗ ಚಿಲ್ಕಾ ಚಿಲ್ಕಾ ಸರೋವರ ಓಡಿಸ್ಸಾ ಇಲ್ಲಿ ನೋಡ್ಕೊಡ್ರಿ ರಾಮ್ಸಾರ್ ಒಪ್ಪಂದ ಅನ್ನೋದೇನಪ್ಪ ಇಂಥವನ್ನು ಕಾಪಾಡ್ಬೇಕಂತೇಳಿ ರಾಮ್ಸಾರಲ್ಲಿ ಇರಾನ್ನಲ್ಲಿ ರಾಮಸಾರ್ ಒಂದು ಸ್ಥಾನದಲ್ಲಿ ಏನು ಮಾಡ್ತಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಮ್ಸಾರ್ ಒಪ್ಪಂದ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಸಹಿ ಹಾಕ್ತಾರೆ ಆದರೆ ಭಾರತ ಇದಕ್ಕೆ ಎಂಟರ್ ಆಗಿದ್ದ ಭಾರತ ಇದಕ್ಕೆ ಒಪ್ಪಂದಕ್ಕೆ ಹೋಗಿದ್ದೆ ಅಂತಂದ್ರೆ ಹತ್ತೊಂಬತ್ತು ಎಂಬತ್ತೊಂದರಲ್ಲಿ ಎರಡು ಜೋಗು ಪ್ರದೇಶಗಳು ತೊಗೊಂಡು ಹೋಗ್ತಾರೆ ಕೆ ಆಲ್ ರಾಷ್ಟ್ರೀಯ ಉದ್ಯಾನವನ ಮತ್ತು ಸರೋವರ ಕೆ ಆಲ್ ಅಡಿ ಅವ ರಾಷ್ಟ್ರೀಯ ಉದ್ಯಾನವನ ನೋಡ್ಕೊಡ್ರಿ ಭಾರತದಲ್ಲಿ ದ ಗ್ರೇಟ್ ಇಂಡಿಯನ್ ಬಸ್ ಅಂತ ದ ಗ್ರೇಟ್ ಇಂಡಿಯನ್ ಬಸ್ ಸ್ಟ್ಯಾಂಡ್ ಬರೀ ಎಲ್ಲಿ ಸಿಗ್ತೈತೆ ರೀ ನ್ಯಾಷನಲ್ ಪಾರ್ಕ್ ಡಿ ನ್ಯಾಷನಲ್ ಪಾರ್ಕಲ್ಲಿ ಚಿಲ್ಕಾ ನೆಕ್ಸ್ಟ್ ಚಿಲ್ಕಾಸರವ್ರು ನೋಡ್ಕೊಡಿ ಚಿಲ್ಕಾಸರೋ ಅಂತ ಅಂದಾಗ ಭಾರತದಲ್ಲಿ ನನ್ಪಾರ ಉಪ್ಪಿನ ಸರೋವರ ಅಂತೇಳಿ ಉಪ್ಪಿನ ಸರೋವರ ಅಂತಾರೆ ಸರೋವರ ಒಡಿಸಾದಲ್ಲಿ ಭಾರತ ಏನಪ್ಪ ಎರಡು ತಾಣಗಳು ತೊಗೊಂಡು ಹತ್ತೊಂಬೈನೂರ ಎಂಬತ್ತಕ್ಕೆ ಒಳಗೆ ಹೋಗ್ತೈತಿ ಆದರೆ ಪ್ರಸ್ತುತವಾಗಿ 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 ಭಾರತದ್ದು ಪ್ರಸ್ತುತ ಪ್ರಸ್ತುತ ನೋಡ್ಕೊಳ್ಳಿ ಭಾರತದ ಪ್ರಸ್ತುತ ಪ್ರಸ್ತುತ ಎಷ್ಟಿದೆ ಅಂದಾಗ ಪ್ರಸ್ತುತವಾಗಿ ನೋಡ್ಕೊಳ್ಳಿ ಒಟ್ಟು ಇದು ಮೊದಲಿಗೆ ಏನಪ್ಪ ಹತ್ತೊಂಬೈನೂರ ಎಂಬತ್ತೊಂದರಲ್ಲಿ ಹೋದಾಗ ಏನಪ್ಪ ಭಾರತದ್ದು ಎರಡು ತೊಗೊಂಡು ಹೋಗಿದ್ರಿ ಆದರೆ ಇವಾಗ ಪ್ರಸ್ತುತವಾಗಿ ಏನಪ್ಪ ಅಂದ್ರೆ ಭಾರತದ್ದು ಏನಪ್ಪ ಭಾರತದ್ದು ನಲವತ್ತಾರದೊಂದಾಗ ಇಷ್ಟಕ್ಕಿಷ್ಟು ಬ್ಯಾಟ್ ಹೊಡಿಬೇಡ್ರಿ ಅಂದ್ರೆ ರೀಸೆಂಟ್ಲಿ ರೀಸೆಂಟ್ಲಿ ನೋಡ್ಕೊಡ್ರಿ ರೀಸೆಂಟ್ಲಿ ನಾಲ್ಕನೇ ಆ್ಯಡ್ ಮಾಡಿದ್ರೆ ರೀಸೆಂಟ್ಲಿ ಏನಪ್ಪ ಅಂದ್ರೆ ನಾಲ್ಕನೇ ಆ್ಯಡ್ ಅಂದಾಗ ಎರಡು ನೋಡ್ಕೊಡ್ರಿ ಎರಡು ರೀ ಹರಿಯಾಣ ಎರಡು ಹರಿಯಾಣ ಎರಡು ಏನಪ್ಪ ಅಂದಾಗ ಗುಜರಾತ್ ಎರಡು ಹರಿಯಾಣದ ಹೋಗಿದ್ದು ಎರಡು ಗುಜರಾತ್ ಅಂದಾಗ ನೀವು ನೆನ್ಪಿಟ್ಕೋಬೇಕಾಯ್ತು ಒಟ್ಟು ಎಷ್ಟು ಮೊದಲೇ ಆಯ್ತು ಮತ್ತು ರೀಸೆಂಟ್ಲಿ ಆಡೋದು ಎರಡು ಹರಿಯಾಣದಂದಾಗ ಈ ಹರಿಯಾಣ ಎರಡರಲ್ಲಿ ನೋಡಿಕೊಡ್ರಿ ಈ ಹರಿಯಾಣದಲ್ಲಿ ಏನಪ್ಪ ಎರಡರಲ್ಲಿ ಏನಪ್ಪ ಒಂದೇನಪ್ಪ ಒಂದು ಅಭಿಯಾರಣ್ಯ ಇದೆ ವಾಂಧವನ್ ವಾಂದವನ್ ಏನಪ್ಪ ಅಂದ್ರೆ ವೈಲ್ಡ್ ಲೈಫ್ ಸ್ಯಾಂಚುರಿ ಅದು ವಾಂಧವನ್ ವನ್ಯಜೀವಿ ಅಭಯಾರಣ್ಯದ ಒಂದು ನೆಕ್ಸ್ಟ್ ಸುಲ್ತಾನ್ಪುರ್ ಸುಲ್ತಾನ್ಪುರ್ ರಾಷ್ಟ್ರೀಯ ಉದ್ಯಾನ ಅನ್ನೋದು ಏನಪ್ಪ ಎರಡು ಹರಿಯಾಣದವ್ರಿ ಯಾವ್ಯಾವ್ರಿ ವಾಂದವನ್ ವಾಂದವನ್ ವೈಲ್ಡ್ ಲೈಫ್ ಸ್ಯಾಂಚುರಿ ಮೀನ್ಸ್ ವನ್ಯಜೀವಿ ಅಭಯಾರಣ್ಯ ನೆಕ್ಸ್ಟ್ ಏನಪ್ಪ ಅಂದಾಗ ಸುಲ್ತಾನ್ಪುರ್ ಸುಲ್ತಾನ್ಪುರ್ ನ್ಯಾಷನಲ್ ಪಾರ್ಕ್ ಯಾವ ರೀ ಇವೆರಡು ಏನಪ್ಪ ಹರಿಯಾಣದು ಅದೇ ಅದೇ ಗುಜರಾತದು ಎರಡು ಯಾವಂದಾಗ ಗುಜರಾತ್ ಎರಡು ನೋಡಿಕೊಡ್ರಿ ಗುಜರಾತದು ಎಡಪ್ಪ ಅಂದಾಗ ಸೊ ಪ್ಲೀಸ್ ರಿಮೆಂಬರ್ ತೋಲ್ ಲೇಕ್ ತೋಲ್ ಲೇಕ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಸು ತೋಲ್ ಲೇಕ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ನೆಕ್ಸ್ಟ್ ಏನಪ್ಪ ಬಂದಾಗ ನೆಕ್ಸ್ಟ್ ಏನಪ್ಪ ಬಂದಾಗ ಸೊ ಇಲ್ಲಿ ನೋಡ್ಕೊಡಿರಿ ವಾಧವನ್ ಓಕೆ ವಾಧವನ್ ಅನ್ನೋದಿ ಪರ ವಿಂದಾಸ್ ವಿಂದಾಸ್ ಅನ್ನೋದೇನಪ್ಪ ಅಂದ್ರೆ ಅದೊಂದು ಕೂಡ ವೈಲ್ಡ್ ಲೈಫ್ ಸೆಂಚುರಿ ಇದೆ ಸೊ ಹೀಗಾಗಿ ಎಲ್ಲೋ ಬಾಟ್ ಹೊಡೆ ಅವಶ್ಯಕತೆ ಅಲ್ಲ ರೀಸೆಂಟ್ ಯಾವ ಸೇರೋದು ಅಂದಾಗ ಹರಿಯಾಣದ್ದು ಎರಡು ಸೇರಿದವ್ರಿ ಗುಜರಾತದ್ದು ಎರಡು ಸೇರೋದು ಅದರಲ್ಲಿ ಇಂಪಾರ್ಟೆಂಟ್ ಅಂತ ಸಲ್ತಾನ್ಪುರ್ ರಾಷ್ಟ್ರೀಯ ಉದ್ಯಾನ ಯಾಕಂದ್ರೆ ರಾಷ್ಟ್ರೀಯ ಉದ್ಯಾನ ಇರೋದಾಗ ನೇರವಾಗಿ ಪ್ರಶ್ನೆ ಬರ್ಬೋದು ಹಾಗಾದರೆ ಈ ನಲವತ್ತಾರಲ್ಲಿ ಸ್ವಲ್ಪ ಸ್ಟ್ಯಾಟಿಕ್ ಮಾಡಿಕೊಂಡು ನಲವತ್ತಾರಲ್ಲಿ ಏನಪ್ಪ ಅಂದ್ರೆ ನಲವತ್ತಾರಲ್ಲಿ ಒಂದಿಷ್ಟು ಫ್ಯಾಕ್ಚುಯಲ್ ಏನಪ್ಪ ಅಂದಾಗ ಅತಿ ದೊಡ್ಡ ಜೋಗು ಪ್ರದೇಶ ಭಾರತದಲ್ಲಿ ಅತಿ ದೊಡ್ಡ ಜೋಗು ಪ್ರದೇಶ ಆದ್ರಿ ಸುಂದರ್ಬನ್ 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 ಜೋಗ ಪ್ರದೇಶ ಏನಪ್ಪ ಭಾರತದ ಅತಿ ದೊಡ್ಡ ಗಾತ್ರದ ಅತಿ ದೊಡ್ಡದ ಏನಪ್ಪ ಅಂದಾಗ ಅತಿ ದೊಡ್ಡ ಜೋಗ ಪ್ರದೇಶ ನೆಕ್ಸ್ಟ್ ಅತಿ ಸಣ್ಣ ಅಥವಾ ಅತಿ ಸಣ್ಣ ಅಂದಾಗ ಏನಪ್ಪ ಅತಿ ಸಣ್ಣ ಜೋಗ ಪ್ರದೇಶ ಅಥವಾ ಅತಿ ಸಣ್ಣ ಜೋಗ ಪ್ರದೇಶ ಅಂದಾಗ ರೇಣುಕಾ ರೇಣುಕಾ ಜೋಗು ಪ್ರದೇಶ ಜೆ ರೇಣುಕಾ ಜೋಗು ಪ್ರದೇಶ ಹಿಮಾಚಲ್ ಪ್ರದೇಶದಲ್ವಿ ಸೊ ಪ್ಲೀಸ್ ಇವು ಪಾಯಿಂಟ್ ಏನ್ಪಟ್ಕೊಡ್ರಿ ಜೋಗು ಪ್ರದೇಶ ಅನ್ನೋದು ಭಾಳ ಇಂಪಾರ್ಟೆಂಟ್ ಭಾರತದ ಅತಿ ದೊಡ್ಡ ಜೋಗು ಪ್ರದೇಶ ಯಾವುದ್ರಿ ಸುಂದರ್ಬನ್ ಜೋಗು ಪ್ರದೇಶ ಪಶ್ಚಿಮ ಬಂಗಾಳ ಅದೇ ಸಣ್ಣದಿಂದಾಗ ರೇಣುಕಾ ಜೋಗು ಪ್ರದೇಶ ಎಲ್ಲಿ ಬರ್ತೈತೆ ರೇಣುಕಾ ಲೇಕ್ ಅಂತ ಬರ್ತದೆ ರೇಣುಕಾ ಸರೋವರ ಎಲ್ಲಿ ಬರ್ತತಿ ಹಿಮಾಚಲ್ ಐತಿ ಈ ರೇಣುಕಾ ಸರೋವರಿಗೆ ನೀರು ಎಲ್ಲಿಂದ ಬರ್ತೈತಿ ಅಂದಾಗ ಸಿಪ್ಕಿಲಾ ನದಿಯ ಸಾರಿ ಸಿಪ್ಕಿಲಾ ಸರಣಿಯ ನಡುವೆ ಬರುವುದು ಅಂದಾಗ ಸತ್ಲಜ್ ನದಿ ಅಂತ ಬರ್ತೈತಿ ಸಿಂಧು ನದಿಯ ಉಪನದಿ ಆದ ಸತ್ಲಜ್ ನದಿ ಏನಪ್ಪ ಅಂದ್ರೆ ಭಾರತದಲ್ಲಿ ಹಿಮಾಚಲ್ ಪ್ರದೇಶ ಓಕೆ ಇಲ್ಲಿ ನೋಡ್ಕೊಡ್ರಿ ಹಿಮಾಚಲ್ ಪ್ರದೇಶ ಐತಿ ಅಲ್ಲ ಅಂದಾಗ ಒಂದು ಅಂದ್ರೆ ಸಿಪ್ಕಿಲಾ ಸಿಪ್ಕಿಲಾ ಪಾಸ್ ಅಂತ ಬರ್ತೈತಿ ಸಿಪ್ಕಿಲಾ ಪಾ ಪಾಸ್ನಂತ ಮಟ್ಟ ಏನಪ್ಪ ಎರಡು ಎತ್ತರದ ಪ್ರದೇಶಗಳ ನಡುವೆ ಇರುವ ಸಣ್ಣ ಒಂದು ಎತ್ತರದ ಪ್ರದೇಶಕ್ಕೆ ಅಂದ್ರೆ ಪಾಸ್ ಅಂತೀವಿ ಇವಾಗ ನೋಡ್ಕೊಡ್ರಿ ಇಲ್ಲಿಂದ ಏನು ಬರ್ತೈತಿ ಅಂದಾಗ ಸತ್ಲಜ್ ಸತ್ಲಜ್ ನದಿ ಅಂತ ಅಂದ್ರೆ ಭಾರತಕ್ಕೆ ಈ ಒಂದು ಶ್ರೇಣಿಯ ಮುಖಾಂತರ ಭಾರತಕ್ಕೆ ಒಳ ಬರ್ತೈತಿ ಯಾವ್ದ್ರಿ ಸಿಕ್ಕಿಲಾ ಪಾಸಲ್ಲಿ ಅಂತಂದ್ರೆ ಸತ್ಲಜ್ ನದಿ ಒಳ ಬರ್ತೈತಿ ಈ ಸತ್ಲಜ್ ನದಿ ಅಂತಂದ್ರೆ ಸಿಂಧು ನದಿಯ ಒಂದು ಉಪನದಿ ಈ ಸಿಂಧು ನದಿಯ ಒಂದು ಉಪನದಿ ಇಲ್ಲಿ ನೋಡ್ಕೊಳ್ರಿ ಇಲ್ಲಿ ಏನಾಗಿದೆ ಅಂದಾಗ ನಮ್ಮ ಕಡೆ ಏನತ್ತೆ ಅಂದ್ರೆ ಇಂಡಸ್ ಇಂಡಸ್ ವಾಟರ್ ಟ್ರೀಟಿ ಅನ್ಬಾರ್ದು ವಾಟರ್ ಟ್ರೀಟಿ ಅಥವಾ ಅಂದ್ರೆ ಸಿಂಧು ನದಿಯ ಒಪ್ಪಂದ ಅಂತ ಬರ್ತೈತೆ ರೀ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಅಂದ್ರೆ ಸಿಂಧು ನದಿಯ ಒಪ್ಪಂದದಲ್ಲಿ ಭಾರತಕ್ಕೆ ಮೂರು ನದಿ ಕೊಡ್ತಾರೆ ನೀರನ್ನು ಯೂಸ್ ಮಾಡಕ್ಕೆ ನೆಕ್ಸ್ಟ್ ಏನಪ್ಪ ಪಾಕಿಸ್ತಾನಕ್ಕೆ ಏನಪ್ಪ ಅಂದ್ರೆ ಮೂರು ನದಿ ಕೊಡ್ತಾರೆ ಮೀನ್ಸ್ ಈ ಭಾಗದ ಈ ನದಿಗಳ ನೀರನ್ನು ಅತಿ ಹೆಚ್ಚು ನೀರು ತಗೊಂಡ್ರಿ ಈ ಭಾಗದ ಅತಿ ಹೆಚ್ಚು ನೀರುಗಳನ್ನ ನದಿಗಳ ನೀರು ತೊಗೊಂಡ್ರಿ ಇಂಡಸ್ ವಾಲಿ ಏನಪ್ಪ ಇಂಡಸ್ ವಾಟರ್ ಟ್ರೀಟ್ ಅಥವಾ ಸಿಂಧು ನದಿಯ ನೀರಿನ ಒಪ್ಪಂದ ಹತ್ತೊಂಬತ್ತು ನೂರ ಅರವತ್ತು ಭಾರತ ಮತ್ತು ಪಾಕಿಸ್ತಾನ ನಡೀತಿದೆ ಹೀಗಾಗಿ ನೋಡ್ಕೊಡ್ರಿ ಜೋಗು ಪ್ರದೇಶ ಅಂದ್ರೆ ಈಗ ಸರಿಯಾಗಿ ನೋಡ್ಕೊಡ್ರಿ ಒಂದು ನೋಡ್ಕೊಡ್ರಿ ವೆಟ್ಲ್ಯಾಂಡ್ಸ್ ಅಥವಾ ಜೋಗು ಪ್ರದೇಶ ಆಫ್ ಇಂಡಿಯಾ ಅಂತ ಪೋರ್ಟಲ್ ಇದಕ್ಕ ಸ್ವಲ್ಪ ಅದ್ರದ್ದೆಲ್ಲ ಬ್ಯಾಕ್ ಗ್ರೌಂಡ್ ಹೋಗಿ ಈ ತರ ಪ್ರಿಪರೇಷನ್ ಮಾಡಿಕೊಡ್ರಿ ಪ್ಲಸ್ ನೋಡ್ಕೊಡ್ರಿ ಭಾರತ ಎಂಟರ್ ಆಗಿದ್ದು ಹತ್ತೊಂಬತ್ತು ನೂರ ಎಂಬತ್ತೊಂದಾಗ ಸೊ ಅಪ್ಕಮಿಂಗ್ ಎಕ್ಸಾಮ್ಸ್ ಅಲ್ಲಿ ನೋಡಿಕೊಡಿ ಒಂದಿಷ್ಟು ಕಾಯ್ದೆಗಳ ಬಗ್ಗೆ ಕೇಳ್ತಾನೆ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಭಾರತದಲ್ಲಿ ಏನು ಬಂದತ್ರಿ ಭಾರತದಲ್ಲಿ ಏನು ಬಂದತ್ತಿ ಏರ್ ಪ್ರಿವೆನ್ಷನ್ ಏರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಕ್ಟ್ ಇಲ್ಲಿ ನೋಡಿಕೊಡಿರಿ ಭಾರತದಲ್ಲಿ ಏನಪ್ಪ ಭಾರತದಲ್ಲಿ ಏನಪ್ಪ ಅಂದಾಗ ಒಂದು ಕಾಯ್ದೆ ಬರ್ತೈತ್ರಿ ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ಹೆಂಗೆ ಪರಿಸರ ಸಂರಕ್ಷಣೆ ಕಾಯ್ದೆ ಬರ್ತೈತಲ್ಲ ಅದೇ ಥರ ವಾಯು ಸಂರಕ್ಷಣೆ ಮತ್ತು ನಿಯಂತ್ರಣ ಕಾಯ್ದೆ ಭಾರತದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೊಂದು ಬರ್ತೈತಿ ಸೊ ಹೀಗಾಗಿ ಒಂದು ಪಾಯಿಂಟ್ ಬಂದಾಗ ಎಷ್ಟಾಗುತ್ತೆ ತಕ್ಷಣ ಒನ್ ಸೈಡ್ 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 ಆಗಿ ಟ್ರೈ ಮಾಡಿ ಐ ಹೋಪ್ ಇನ್ನು ಮುಂದೆ ಏನಪ್ಪ ಅಂದ್ರೆ ಜೌಗು ಪ್ರದೇಶ ಅಂತಂದ್ರೆ ಯಾವ್ಯಾವ ಪಾಯಿಂಟ್ ನೆನ್ಪಿಡ್ಬೇಕು ಯಾವ ಮರೆಯಾಗ್ ಅಂತ ಸೊ ಪ್ಲೀಸ್ ಆಲ್ ದ ಪಾಯಿಂಟ್ಸ್ ಆರ್ ಇಂಪಾರ್ಟೆಂಟ್ ಓಕೆ ಇವಾಗ ಪಕ್ಕದಲ್ಲಿ ಇನ್ನೊಂದಿದೆ ನೋಡ್ಕೊಡಿ ಪಕ್ಕದಲ್ಲಿ ಏನಪ್ಪ ಇತ್ತೀಚಿಗೆ ಇತ್ತೀಚಿಗೆ ಏನು ಮಾಡಿದ್ರೆ ನೋಡ್ಕೊಡ್ರಿ ಇಂಡಿಯಾ ಫಾರ್ ಟೈಗರ್ ಎ ರ್ಯಾಲಿ ಆನ್ ದ ವೀಲ್ ಅಂತ ಮತ್ತೇನು ಪಂದ್ರೆ ಇಲ್ಲಿ ಯಾರಿದ್ದಾರೆ ಪರಿಸರ ಸಚಿವರು ಇದ್ದಾರೆ ಅಂದಾಗ ಎಲ್ಲಿ ನೋಡಿಕೊಡ್ರಿ ಏನಿದೆ ಅಂದಾಗ ಇಂಡಿಯಾ ಫಾರ್ ಟೈಗರ್ಸ್ ಎ ರ್ಯಾಲಿ ಆನ್ ವೀಲ್ ಅಂತ ಇಂಡಿಯಾ ಫಾರ್ ಟೈಗರ್ಸ್ ಎ ರ್ಯಾಲಿ ಆನ್ ವೀಲ್ ಅಂದಾಗ ಇಲ್ಲಿ ಲಾಂಚ್ ಮಾಡ್ಬೇಕೇನೆಂದ್ರಿ ಭಾರತದ ಒಟ್ಟು ನೋಡ್ಕೊಡಿ ಭಾರತದ ಒಟ್ಟು ಐವತ್ತೊಂದು ಹುಲಿ ಮೀಸಲು ಪ್ರದೇಶಗಳಲ್ಲಿ ಪ್ರದೇಶಗಳಲ್ಲಿ ಒಂದು ಏಳು ದಿನದ ಏನಪ್ಪ ಏಳು ದಿನದ ರ್ಯಾಲಿ ಮಾಡ್ತಾರೆ ಅಂದಾಗ ನಮಗೇನು ಬೇಕಲ್ಲೇ ಹುಲಿ ಅಂತ ಬಂದಾಗ ಏನನ್ನ ಹತ್ರ ಐವತ್ತೊಂದು ಹುಲಿ ಮೀಸಲು ಪ್ರದೇಶ ಆದರೆ ಪ್ರಸ್ತುತವಾಗಿ ನೋಡಿಕೊಡ್ರಿ ಪ್ರಸ್ತುತವಾಗಿ ಪ್ರಸ್ತುತವಾಗಿ ಭಾರತದಲ್ಲಿ ಒಟ್ಟು ಐವತ್ಮೂರು ಹುಲಿ ಮೀಸಲು ಪ್ರದೇಶದ ಇವರು ಒಟ್ಟು ಅಂತಾರೆ ಇವ್ರು ಏನು ಮಾಡಿದ್ರೆ ಹದಿನೆಂಟು ರಾಜ್ಯಗಳನ್ನ ಒಳಗೊಂಡೇನು ಮಾಡ್ಯಾರ ಬರೀ ಐವತ್ತೊಂದರಾಗ ಏನಪ್ಪ ಅಂದ್ರೆ ಒಂದು ರ್ಯಾಲಿ ಮಾಡ್ತಾರೆ ಏನಂತೇಳಿ ಇಂಡಿಯಾ ಫಾರ್ ಟೈಗರ್ಸ್ ಏರ್ ರ್ಯಾಲಿ ಅನ್ನು ಅನ್ನೋದು ಏನಪ್ಪ ಅಂದ್ರೆ ಭಾರತ ನೋಡ್ಕೊಡಿ ಪ್ರಪಂಚದ ಎಪ್ಪತ್ತು ಪ್ರತಿಶತ ಹುಲಿಗಳು ಇರುವುದರಿಂದ ಅದೊಂದು ರ್ಯಾಲಿ ಮಾಡ್ತಾರೆ ಜನರ ಬಗ್ಗೆ ಅರಿಮುಟ್ ಜನರಿಗೆ ಅದರ ಊರಿಮುಟ್ಟು ಅಂತೇಳಿ ಆದರೆ ಇಲ್ಲೇನಾದ್ರೂ ಒಟ್ಟು ಐವತ್ತೊಂದು ಮೀಸಲು ಪ್ರದೇಶ ಅಂತ ಇವ್ರು ತೊಗೊಂಡ್ರೆ ಆದರೆ ಪ್ಲೀಸ್ ನೆನ್ಪಿಟ್ ಕರೆಂಟ್ ಅಫೇರ್ಸ್ ಏನಪ್ಪ ಅಂದಾಗ ಭಾರತದಲ್ಲಿ ಪ್ರಸ್ತುತವಾಗಿ ಏನಪ್ಪ ಅಂದ್ರೆ ಒಟ್ಟು ಮೂರು ಹುಲಿ ಮೀಸಲು ಪ್ರದೇಶ ಅಂದಾಗ ನೀವು ನೋಡ್ಬೇಕಾಯ್ತು ಅಂದಾಗ ಫಸ್ಟ್ ಯಾವ್ದೈತಿ ಫಸ್ಟ್ ನೋಡ್ಕೊಡ್ರಿ ಜಿಮ್ ಕಾರ್ಬೆಟ್ ಜಿಮ್ ಕಾರ್ಬೆಟ್ ಟೈಗರ್ ರಿಸರ್ವ್ ಉತ್ತರಾಖಂಡ್ ಸೊ ಇವಾಗ ಐವತ್ಮೂರು ಅನ್ನ ಅಂದಾಗ ಈ ವರ್ಷದಲ್ಲಿ ಏನೇನಾಗ್ಯಾವ್ರಿ ಐವತ್ತೊಂದು ಐವತ್ತೆರಡು ಐವತ್ಮೂರು ಈ ಮೂರು ನೆನ್ಪಿಟ್ಕೊಂಡ್ರಿ ಎಷ್ಟೋ ಜನ ಏನಪ್ಪ ಮರ್ತಿರ್ತಾರ ಐವತ್ತೊಂದೇದು ನೋಡ್ಕೊಡಿ ಐವತ್ತೊಂದೇನಪ್ಪ ಅಂದ್ರೆ ಶ್ರೀ ವಿಲ್ಲಿ ಪುತ್ತೂರು ಮೇಘಮಲೆ ತಮಿಳುನಾಡು ಇನ್ನು ನೋಡ್ಕೊಡಿರಿ ಭಾರತದಲ್ಲಿ ಪ್ರಸ್ತುತವಾಗಿ ಒಟ್ಟು ಎಷ್ಟಿದವ್ರಿಂದ ಒಟ್ಟು ಎಷ್ಟಿದೆ ಅಂದಾಗ ಪ್ರಸ್ತುತವಾಗಿ ಐವತ್ತ್ಮೂರು ಹುಲಿ ಮೀಸಲು ಪ್ರದೇಶಗಳು ಅದರಲ್ಲಿ ಐವತ್ತೊಂದಿದೆ ಅಂತ ಎರಡು ಸಾವಿರ ಇವು ನೋಡಿರಿ ಇವು ಮೂರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಘೋಷಣೆ ಆಗಿದ್ದು ಈ ಮೂರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಘೋಷಣೆ ಆಗಿರೋದು ನಿಮ್ಮ ಪರೀಕ್ಷೆಗೆ ಎತ್ತಾಗ್ಬೋದು ಐವತ್ತೊಂದಿದೆ ಯಾವುದಪ್ಪ ಬಂದಾಗ ಶ್ರೀವಿಲಿ ಪುತ್ತೂರು ಮೇಘಮಲೆ ಯಾವುದು ತಮಿಳುನಾಡು ನೆಕ್ಸ್ಟ್ ಐವತ್ತೆರಡನ್ನು ನೋಡಿಕೊಡ್ರಿ ರಾಮ್ಗರ್ ವಿಷ್ದಾರಿ ರಾಮ್ಗರ್ ವಿಷ್ದಾರಿ ಅನ್ನೋದೇನ್ರಿ ರಾಜಸ್ಥಾನ್ ರಾಮ್ಗರ್ ವಿಸ್ದಾರಿ ಅನ್ನೋದು ರಾಜಸ್ಥಾನ್ ಇತ್ತೀಚೆಗೆ ನೋಡ್ಕೊಡ್ರಿ ಇತ್ತೀಚೆಗೆ ಏನಪ್ಪ ಹದಿನೈದು ದಿನಗಳಿಂದ ಮತ್ತೊಂದು ಐವತ್ ಮೂರನೇದಾಗಿ ಯಾವುದಪ್ಪ ಅಂದಾಗ ಗುರು ಘಾಶಿದಾಸ್ ಏನಪ್ಪ ಗುರು ಘಾಶಿದಾಸ್ ಅನ್ನೋದು ಏನಪ್ಪ ಛತ್ತೀಸ್ಗಢ ಓಕೆ ಛತ್ತೀಸ್ಗಢದಲ್ಲಿ ಏನಪ್ಪ ಭಾರತದ ಐವತ್ತ್ ಮೂರನೇ ಹುಲಿ ಮೀಸಲು ಪ್ರದೇಶ ಆಗೈತಿ ಪ್ಲೀಸ್ ನೇನು ಪಿಡ್ಕೊಡ್ರಿ ಗುರುಘಾಶಿದಾಸ್ ಮತ್ತೇನು ಹಾಗೆ ಮತ್ತೇನಪ್ಪ ಇನ್ನೂ ಅಪ್ಕಮಿಂಗಲ್ಲಿ ಏನುಪಾರ ಕರ್ನಾಟಕ ಸರ್ಕಾರವೂ ಕೂಡ ಒಂದು ಪ್ರಪೋಸಲ್ ಕೊಟ್ಟೈತಿ ಏನಂತೇಳಿ ನಮ್ಮ ಕರ್ನಾಟಕದಲ್ಲಿ ಅವರ ಮಲೆ ಮಹದೇಶ್ವರ ಬೆಟ್ಟವನ್ನು ಕೂಡ ಹುಲಿ ಮೀಸಲು ಪ್ರದೇಶ ಘೋಷಣೆ ಮಾಡಿರಿ ಅಂತೇಳಿ ಇವನ್ನೆಲ್ಲ ಘೋಷಣೆ ಮಾಡೋರು ಯಾರು ರೀ ಎನ್ ಟಿ ಸಿ ಸಿ ಎರಡು ಸಾವಿರದ ಐದು ಮೀನ್ಸ್ ನ್ಯಾಷನಲ್ ಟೈಗರ್ ಕನ್ಜರ್ವೇಷನ್ ಅಥಾರಿಟಿ ಆಫ್ ಇಂಡಿಯಾ ಮೀನ್ಸ್ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಎರಡು ಸಾವಿರದ ಐದರಲ್ಲಿ ಸ್ಥಾಪನೆ ಆಗಿದೆ ಐದರಲ್ಲಿ ಸ್ಥಾಪನೆ ಆಗಿದೆ ಪ್ಲೀಸ್ ನೆನ್ಪಿಡ್ಕೊಡ್ರಿ ಇದು ಏನಪ್ಪ ಅಂದಾಗ ಭಾರತದಲ್ಲಿರುವ ಐದು ಬಿಗ್ ಕ್ಯಾಟ್ಗಳನ್ನ ಸಂರಕ್ಷಣೆ ಮಾಡುವ ಎನ್ಪ ಏನಪ್ಪ ಒಂದು ಕರ್ತವ್ಯನ ಕರ್ತವ್ಯನ ಯಾರು ಒಪ್ಕೊಂಡ್ರು ಎನ್ ಟಿ ಸಿ ಎರಡು ಸಾವಿರದ ಐದರಲ್ಲಿ ಸ್ಥಾಪನೆ ಐತಿ ನ್ಯಾಷನಲ್ ಟೈಗರ್ ಕಂಜರ್ವೇಷನ್ ಅಥಾರಿಟಿ ಆಫ್ ಇಂಡಿಯಾ ಮೀನ್ಸ್ ರಾಷ್ಟ್ರೀಯ ಹುಲಿ ಸಂರಕ್ಷಣೆ ಪ್ರಾಧಿಕಾರ ಸದ್ಯದವಾಗಿ ಏನಪ್ಪ ಒಟ್ಟು ಐವತ್ತು ಮೂರು ಐವತ್ಮೂರಿದವು ಐವತ್ತ್ಮೂರದವು ನೋಡಿಕೊಡ್ರಿ ಎಷ್ಟು ಜನಕ್ಕೆ ಗೊತ್ತಿಲ್ಲದವು ಗುರು ಗುರುಘಾಸಿದಾಸ್ ಅನ್ನೋದೇನಪ್ಪ ಅಂದಾಗ ಹದಿನೈದು ದಿನಗಳಿಂದ ಏನಪ್ಪ ಐವತ್ಮೂರಿಂದ ಮಾಡ್ರೆ ಪ್ಲಸ್ ಕರ್ನಾಟಕ ಸರ್ಕಾರ ಏನು ಹೇಳ್ತಿರಿ ಭಾರತದಲ್ಲಿರುವ ಭಾರತದ ಸಾರಿ ಕರ್ನಾಟಕದಲ್ಲಿರುವ ಮಧು ಎನ್ಪಾರ ಸಾರಿ ಏನ್ಪಾರ ಬೆಟ್ಟವ್ನು ಏನಪ್ಪ ಮಲೆ ಮಹದೇಶ್ವರ ಬೆಟ್ಟವನ್ನೇನಪ್ಪ ಘೋಷಣೆ ಮಾಡಿರಿ ಒಂದು ಹುಲಿ ಮೀಸಲು ಪ್ರದೇಶ ಅಂತ ಅವ್ರು ಏನು ಹೇಳಿದ್ರೆ ಎನ್ ಸಿ ಬಂದು ವೆರಿಫೈ ಮಾಡಿ ಹೇಳ್ತಾನೆ ಅಂದಾಗ ಸೂನ್ ಏನಪ್ಪ ಅಂದ್ರೆ ಐವತ್ನಾಲ್ಕನದು ಏನಾಗಬಹುದು ರೀ ಅಂದ್ರೆ ಭಾರತದ್ದು ಏನಪ್ಪ ಸಾರಿ ಕರ್ನಾಟಕದಲ್ಲಿ ಆಗ್ಬೋದು ಸೊ ಹೀಗಾಗಿ ಏನಪ್ಪ ಮಲೆ ಮಹದೇಶ್ವರ ಬೆಟ್ಟ ಅತಿ ಬೇಗ ಆಗ್ಬೋದು ಸದ್ಯವಾಗಿ ಇನ್ನೂ ಡಿಕ್ಲೇರ್ ರೀ ಬಟ್ ಏನಾದ್ರೆ ಹೇಳಿದಾರ ಬಂದು ವೆರಿಫೈ ಮಾಡಿಕೊಂಡು ಅಲ್ಲಿ ಪರಿಸರ ನೋಡಿಕೊಂಡು ಘೋಷಣೆ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಈ ಪ್ರಸ್ತುತವಾಗಿ ಎಷ್ಟಿದೆವು ಪ್ರಸ್ತುತವಾಗಿ ಎಷ್ಟಿದೆವು ರೀ ಐವತ್ತ್ಮೂರಿದು ಇದನ್ನ ನೆನ್ಪಿಟ್ಕೊಡ್ರಿ ಇವ್ರು ಎಷ್ಟು ಹುಲಿ ಮೀಸಲು ಪ್ರದೇಶದಲ್ಲಿ ರ್ಯಾಲಿ ಮಾಡತ್ತಾರೆ ಐವತ್ತೊಂದರಲ್ಲಿ ಐವತ್ತೊಂದರಲ್ಲಿ ಇದನ್ನು ಯಾರು ಘೋಷಣೆ ಮಾಡ್ತಾರ ಹುಲಿ ಮೀಸಲು ಪ್ರದೇಶ ಅನ್ನೋದು ಮತ್ತು ಸಂರಕ್ಷಣೆ ಮಾಡೋದು ನ್ಯಾಷನಲ್ ಟೈಗರ್ ಕನ್ಜರ್ವೇಷನ್ ಅಥಾರಿಟಿ ಆಫ್ ಇಂಡಿಯಾ ಎನ್ ಟಿ ಸಿ ಅಂತ ಎನ್ ಟಿ ಸಿ ಎ ಸೊ ಪ್ರಸ್ತುತವಾಗಿ ನೋಡಿಕೊಡ್ರಿ ಪ್ರಸ್ತುತವಾಗಿ ನೋಡಿಕೊಡ್ರಿ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೆಂಟರ ಹುಲಿ ವರದಿ ಪ್ರಕಾರ ಹುಲಿ ವರದಿ ಪ್ರಕಾರ ನೋಡಿಕೊಂಡು ಭಾರತದಲ್ಲಿ ಒಟ್ಟು ಎರಡು ಸಾವಿರದ ಒಂಬೈನೂರ ಅರವತ್ತೇಳು ಹುಲಿಗಳದು ಅದರಲ್ಲಿ ಮಧ್ಯಪ್ರದೇಶ ಐನೂರ ಇಪ್ಪತ್ತಾರು ಕರ್ನಾಟಕ ಐನೂರ ಇಪ್ಪತ್ನಾಲ್ಕು ಇದೇ ಕ್ವೇಶನ್ ಆಲ್ರೆಡಿ ಕೇಸ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಳಿ ಎರಡು ಸಾವಿರದ ಹದಿನೆಂಟರ ಹುಲಿ ವರದಿ ಪ್ರಕಾರ ಕರ್ನಾಟಕದಲ್ಲಿ ಎಷ್ಟು ಹುಲಿಗಳದ್ದು ಅಂದಾಗ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಐದು ಬಿಗ್ ಏನಪ್ಪ ದೊಡ್ಡ ಬೆಕ್ಕುಗಳು ಫೈವ್ ವಿಕ್ಯಾಟ್ಸ್ ಅಂತ ಅದ್ರ ಬಗ್ಗೆ ಏನೇ ಕರೆಂಟ್ ಅಫೇರ್ಸ್ ಬಂದರೂ ಎತ್ತಾಗ್ತಾನೆ ಸರಿಯಾಗಿ ನೆನ್ಪಿಟ್ಕೊಡ್ರಿ ಹೀಗಾಗಿ ಒಂದು ಯಾರು ರೆಕಮೆಂಡ್ ಮಾಡಿಕೊಡ್ರಿ ಇತ್ತೀಚೆಗೆ ಪರ ಇತ್ತೀಚೆಗೆ ಏನಪ್ಪ ಎರಡು ಸಾವಿರದ ಇಪ್ಪತ್ತೊಂದು ಮಾರ್ಚಲ್ಲಿ ನೋಡ್ಕೊಡಿ ಒಂದು ವರದಿ ಬಿಟ್ಕೊಡ್ರಿ ಭಾರತದಲ್ಲಿಯ ಚಿರತೆ ವರದಿ ಅಥವಾ ಇಂಡಿಯನ್ ಲೀ ಫಾರ್ ಸೆನ್ಸಸ್ ಟೂ ತೌಸಂಡ್ ಏಯ್ಟೀನ್ ಅಂತ ಬಿಟ್ಟಾರ ಇಂಡಿಯನ್

ಚಿರತೆ ವರದಿ ನಮ್ಮ ಮನ್ಮನೆ ಏನಪ್ಪ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಘೋಷಣೆ ಮಾಡಿದ್ರ ಹಾಗಾದರೆ ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತು ಹದಿನೆಂಟರ ಲೀಪ್ ಆಡ್ ಅಥವಾ ಚಿರತೆ ವರದಿ ಪ್ರಕಾರ ಭಾರತದಲ್ಲಿ ಒಟ್ಟು ಭಾರತದಲ್ಲಿ ಒಟ್ಟು ನೋಡಿಕೊಡಿ ಅಂತಾರೆ ಹನ್ನೆರಡು ಸಾವಿರದ ಎಂಟ್ ಎಂಬೈನೂರು ಎಂಟುನೂರ ಐವತ್ತೆರಡು ಚಿರತೆಗಳನ್ನ ನೋಡ್ಕೊ ಚೀತಾಗ ಮತ್ತು ಚಿರತೆ ಕನ್ಫ್ಯೂಸ್ ಮಾಡಿಕೊಡ್ರಿ ಇಂಗ್ಲೀಷಲ್ಲಿ ಚೀತಾಗ ಚೀತಾ ನಂತರ ಸೊ ಅದೇ ಥರ ಏನಪ್ಪ ಪಾರ ಲೀಪಿಗೆ ಕನ್ನಡದಲ್ಲಿ ಚಿರತೆ ಅಂತಾರೆ ಎರಡು ಸಾವಿರದ ಹದಿನೆಂಟರ ವರದಿ ಅಂತಾರೆ ಇತ್ತೀಚಿಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿಟ್ಟಿರೋದ್ರಿಂದ ಭಾರತದಲ್ಲಿ ಒಟ್ಟು ಎನ್ಪ ಒಟ್ಟು ಎಷ್ಟದು ಅಂದಾಗ ಹನ್ನೆರಡು ಸಾವಿರದ ಎಂಟುನೂರ ಐವತ್ತೆರಡು ಚಿರತೆಗಳದು ಇದರಲ್ಲಿ ಮಧ್ಯಪ್ರದೇಶ ಅತಿ ಹೆಚ್ಚಿನದೆ ಅಂದರೆ ಮೂರು ಸಾವಿರದ ನಾಲ್ಕುನೂರ ಇಪ್ಪತ್ತೊಂದು ಚಿರತೆಗಳದು ಅದೇ ಕರ್ನಾಟಕ ಅಂದಾಗ ಕರ್ನಾಟಕ ಅಂತ ನೋಡ್ಕೊಳ್ಳಿ ಕರ್ನಾಟಕದಲ್ಲಿ ಒಟ್ಟು ಎಂಟು ಅಂದಾಗ ಹದಿನೇಳು ನೂರ ಎಂಬತ್ತ್ಮೂರು ಚಿರತೆಗಳದು ಯಾಕಂದ್ರೆ ಕೆ ಎಸ್ ಎಲ್ ನೋಡಿಕೊಡ್ರಿ ಹುಲಿ ಅಂದಾಗ ಅಪ್ಕಮಿಂಗ್ ಎಕ್ಸಾಮ್ಸಲ್ಲಿ ಕರ್ನಾಟಕದಲ್ಲಿ ಎಷ್ಟು ಚಿರತೆಗಳಿದವು ಎರಡು ಸಾವಿರದ ಹದಿನೇಳರ ವರದಿ ಪ್ರಕಾರ ಅಂದಾಗ ಹದಿನೇಳು ನೂರ ಎಂಬತ್ಮೂರದ್ದು ಒಂದಾಗ ಸೊ ಈ ಥರ ಒಂದು ಪಾಯಿಂಟ್ ಬಂದಾಗ ಎಷ್ಟಾಗುತ್ತ ಅಷ್ಟು ಏನು ಮಾಡ್ರಿ ನೀವು ಕವರ್ ಮಾಡ್ಕೊಳಕ್ಕೆ ಟ್ರೈ ಮಾಡಿರಿ ಓಕೆ ಇವಾಗ ಇನ್ನೊಂದು ಆ್ಯಡ್ ಮಾಡಿಕೊಡ್ರಿ ಪ್ರೊಜೆಕ್ಟ್ ಪ್ರೊಜೆಕ್ಟ್ ಟೈಗರ್ ಭಾರತದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರಲ್ಲಿ ತುಂಬಂದ್ರೆ ಟೈಗರ್ಪಾ ಭಾರತದಲ್ಲಿ ಹತ್ತೊಂಬತ್ತು ಮೂರಲ್ಲಿ ತೊಗೊಂಡ್ರೆ ಯಾಕಂದ್ರೆ ಒಂದು ನೋಡ್ಕೊಳ್ರಿ ಪ್ರೊಜೆಕ್ಟ್ ಸಾರಿ ಹುಲಿಯ ಮೇಲೆ ಯಾವಾಗಿದ್ರು ಪರೀಕ್ಷೆಲಿ ಕ್ವಶನ್ ಇದ್ದೇ ಇರ್ತದೆ ಸೊ ಹೀಗಾಗಿ ಎಲ್ಲ ಪಾಯಿಂಟ್ ಕವರ್ ಮಾಡ್ಕೊಡ್ರಿ ಐ ಹೋಪ್ ಲಿಂಕ್ ಸಿಕ್ಕಿದೆ ರೈಟ್ ಎಲ್ಲಿ ನೋಡ್ಕೊಡ್ರಿ ಎಂಟನೆಯ ಆವೃತ್ತಿಯ ಎಂಟನೇ ಆರು ಆವೃತ್ತಿಯ ಮೀನ್ಸ್ ಏಟ್ ಸೀರೀಸ್ ಆತ ಏನಪ್ಪದ್ರೆ ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೆಯುವ ಮಿತ್ರಶಕ್ತಿ ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನು ಕೇಳ್ತಾನೆ ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೆಯುವ ಸಮರಾಭ್ಯಾಸದ ಸಮರಾಭ್ಯಾಸದ ಹೆಸರಿಕೇ ಮಿತ್ರ ಮಿತ್ರಶಕ್ತಿ ಅನ್ನೋದು ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೆಯುವ ಸಮರಾಭ್ಯಾಸ ಅಂತೇಳಿ ಇಲ್ಲಿ ನೋಡ್ಕೊಡ್ರಿ ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೆಯುವ ಮಿತ್ರಶಕ್ತಿ ಮಿತ್ರಶಕ್ತಿ ನೋಡಿಕೊಡ್ರಿ ಅಂಪಾರ ಅನ್ನೋದು ಏನ್ಪಾರ ಈ ಭಾಗದಲ್ಲಿ ಏನು ಬರ್ತೀರಿ ಅಂಪಾರ ಅಂಪಾರ್ ಅನ್ನೋದು ಏನಪ್ಪ ಈ ಭಾಗದಲ್ಲಿ ಬರ್ತೈತಲ್ಲ ಹಾಗಾದ್ರೆ ನಿಮಗೆ ನೇರ ಪ್ರಶ್ನೆ ಬರ್ಬೋದು ಏನಪ್ಪ ಅಂದ್ರೆ ಎಂಟನೇ ಆವೃತ್ತಿಯ ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೆಯುವ ಏನಪ್ಪ ಅಂದಾಗ ಮಿತ್ರಶಕ್ತಿ ಅನ್ನುವ ಸಮರಾಭ್ಯಾಸ ಯಾವ ದೇಶ ಅಧ್ಯಕ್ಷತೆ ವಹಿಸುತ್ತೆ ಅಂತ ಕೇಳ್ಬೋದು ಇಲ್ಲ ತಂದ್ರೆ ಏನು ರೀ ಭಾರತ ಮತ್ತು ಶ್ರೀಲಂಕಾ ನಡೆಯುವ ನಡುವೆ ನಡೆಯುವ ಸಮರಾಭ್ಯಾಸದ ಏನಪ್ಪ ಹೆಸರು ಕೇಳ್ಬೋದು ಹೀಗಾಗಿ ನಾನು ಕೊಡ್ರಿ ಮಿತ್ರ ಶಕ್ತಿ ಅನ್ನೋದೇನಪ್ಪ ಅಂದ್ರೆ ಶ್ರೀಲಂಕಾ ಮತ್ತು ಭಾರತ ಆಗ್ತದೆ ಇದನ್ನು ಸ್ಥಾಪನೆ ಮಾಡಿದ್ದು ನೋಡ್ಕೊಡಿ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹನ್ನೆರಡರಿಂದ ಈ ಸಮರಾಭ್ಯಾಸವನ್ನು ಸ್ಟಾರ್ಟ್ ಮಾಡಿದರು ಇವಾಗ ಹೋದ ವರ್ಷ ನೋಡಿಕೊಡಿ ಆ್ಯಕ್ಚುಲಿ ಏನಪ್ಪ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗಬೇಕಾಗಿತ್ತು ಬಟ್ ಲಾಕ್ಡೌನ್ ಆಗಿರೋದೇನಪ್ಪ ಏನು ಮಾಡಿದ್ರಿ ಈ ವರ್ಷ ಇದ್ರಿ ಈ ವರ್ಷ ಎಲ್ಲಿ ನಡೀತಾ ಇದ್ರಿ ಅಂಪಾರ್ ಅನ್ನೋದೇನಪ್ಪ ಶ್ರೀಲಂಕಾ ಭಾರತ ಪರ್ಸ್ಪೆಕ್ಟಿವ್ ಆಗಿ ಶ್ರೀಲಂಕಾ ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ಇಲ್ಲಿ ಇಲ್ಲಿ ಏನಾಗ್ತದೆ ಹಂಬನ್ ತೋಟ ಅಂತ ಒಂದು ಬಂದರು ಬರ್ತೈತಿ ಹಂಬನ್ ತೋಟ ಬಂದರೆ ಏನಪ್ಪ ಇವಾಗ ಚೀನಾದವ್ರ ಏನು ಮಾಡಿದರೆ ಏನು ಮಾಡಿದ್ರು ಅಂದಾಗ ತೊಂಬತ್ತೊಂಬತ್ತು ವರ್ಷ ಲೀಸ್ಗೆ ಹಂಬನ್ ತೋಟ ಬಂದರು ಅಂದಾಗ ಇವಾಗ ನೋಡಿಕೊಡಿ ಇಲ್ಲೆಲ್ಲ ಏನು ಮಾಡ್ತೀರಿ ಅವರು ಸೈನ್ಯವನ್ನು ಏನಪ್ಪ ಸೈನ್ಯವನ್ನು ಇಳಿಸ್ತಾ ಅಂದಾಗ ಭಾರತದ ಭದ್ರತಾ ವಿಷಯದಲ್ಲಿ ಆಬ್ವಿಯಸ್ಲಿ ಆಬಿಯಸ್ಲಿ ನಾವಿಲ್ಲಿ ಕೇರ್ಫುಲ್ ಆಗಿರಬೇಕು ಅದಕ್ಕೆ ಇತ್ತೀಚೆಗೆ ನೋಡ್ಕೊಡ್ರಿ ನಿಮ್ಗೆ ಕೇಳ್ಬೋದು ಈ ಭಾಗದಲ್ಲಿ ನೋಡಿಕೊಡ್ರಿ ಈ ಭಾಗದಲ್ಲಿ ಕೊಲಂಬೋ ಬಂದರು ಈ ಕೊಲಂಬೋ ಬಂದರ್ ನಿಯರ್ ಬೈ ಅಂದ್ರೆ ಮತ್ತೆ ಇಲ್ಲೊಂದು ಬಂದರನ್ನು ಮಾರ್ತಾಯಿದ್ರು ಯಾರು ಶ್ರೀಲಂಕಾ ಅಂದಾಗ ಅವಾಗ ನೋಡ್ಕೊಡ್ರಿ ಚೀನಾ ಕೂಡ ಅದರಲ್ಲಿ ಏನಪ್ಪ ಬಿಡ್ಡಿಂಗ್ ಮಾಡಕ್ಕೆ ಹೇಳಿ ಆದರೆ ಭಾರತ ಏನು ಮಾಡ್ತಂದಾಗ ಅದಾನಿ ಓಕೆ ಅದಾನಿ ಗ್ರೂಪ್ನವ್ರು ಏನಪ್ಪ ಒಟ್ಟು ಏಳುನೂರು ಮಿಲಿಯನ್ ಡಾಲರ್ ಏಳುನೂರು ಮಿಲಿಯನ್ ಡಾಲರ್ ಕೊಟ್ಟು ಅಂದಾಗ ಈ ಪೊ ಬಂದರ್ ಈ ಬಂದರು ಅನ್ಪಾರ ಒಟ್ಟು ತಮ್ಮದು ಎಂಬತ್ತೈದು ಪ್ರತಿಶತ ಅಂದಾಗ ಇಲ್ಲಿ ನೋಡಿಕೊಡ್ರಿ ಎಂಬತ್ತೈದು ಪ್ರತಿಶತ ಹೂಡಿಕೆ ಯಾರದೈತಿ ಅದಾನಿ ಗ್ರೂಪ್ನ ಯಾರದೈತಿ ಅಂದಾಗ ಆಬ್ವಿಯಸ್ಲಿ ಅಂತ ಇದು ನಿಯಂತ್ರಣ ಯಾರು ಮಾಡ್ಬೋದು ಅದಾನಿ ಯಾಕಂದರೆ ಯಾವ ಕಂಪ್ನಿಯಲ್ಲಿ ಯಾರಿಗೆ ಐವತ್ತೊಂದು ಪ್ರತಿಶತಕ್ಕಿಂತ ಮೇಲೆ ಹೂಡಿಕೆ ಇರ್ದೈತೆ ಆ ಕಂಪ್ನಿ ಪರ ಆ ಕಂಪ್ನಿ ಅಥವಾ ಆ ಮಾಲೀಕರು ಏನು ಮಾಡ್ಬೋದು ಅದನ್ನು ನಿಯಂತ್ರಣ ಮಾಡ್ಬೋದು ಹೀಗಾಗಿ ನೋಡ್ಕೊಡು ಅದಾನಿ ಗ್ರೂಪ್ನವ್ರು ಏನು ಮಾಡ್ತಾರೆ ಒಟ್ಟು ಏಳುನೂರು ಮಿಲಿಯನ್ ಡಾಲರ್ ಕೊಟ್ಟು ಆ ಬಂದರವನು ಏನಪ್ಪ ಅಂದಾಗ ಬಂದರೋನು ಮೂವತ್ತೈದು ವರ್ಷಕ್ಕೆ ಅಂದ್ರೆ ಲೀಸಲ್ಲಿ ತೊಗೊಂಡಿದ್ದಾರೆ ಅಂದಾಗ ಇವಾಗ ನಾವು ಚೀನಾದ ಹಾವಿನ ಸ್ವಲ್ಪ ಕಡಿಮೆ ಮಾಡ್ತಿದ್ವಿ ಇಲ್ಲಾತಂದ್ರೆ ಏನಪ್ಪ ಅಂದ್ರೆ ಪ್ರತಿ ಸಲ ನಾವು ಇದು ಮಾಡ್ಬೇಕು ಇವಾಗ ಚೀನಾಗ ಕೌಂಟ್ರ್ ಕೊಡ್ಬೇಕಂತೇನಪ್ಪ ಮಿತ್ರ ಶಕ್ತಿಯನ್ನು ನಾನು ಏನು ಮಾಡಿದ್ರೆ ಅಂಪಾರದಲ್ಲಿ ಮಾಡ್ತಾರೆ ಪ್ಲಸ್ ನೋಡ್ಕೊಡ್ರಿ ಕರೆಂಟ್ ಅಫೇರ್ಸ್ ನೋಡಿ ಭಾರತ ಮತ್ತು ಶ್ರೀಲಂಕಾದ ನಡುವೆ ಏನಪ್ಪ ಒಂದು ಜಲಸಂಧಿ ಅದಕ್ಕೆ ಅದಕ್ಕೇನಂತರಿ ಪಾಲ್ಕ್ ಸ್ಟ್ರೇಟ್ ಅಂತ ಪಾಕ್ ಜಲಸಂಧಿ ನೋಡಿ ಆಲ್ರೆಡಿ ಪಿ ಸಿಲಿದ್ ಪಾಕ್ ಜಲಸಂಧಿ ನೋಡ್ಕೊಡ್ರಿ ಬಂಗಾಳ ಕೊಲ್ಲಿ ಮತ್ತು ಹಿಂದೂ ಮಹಾಸಾಗರ ನೀರಿನ ಯಾರು ಸೇರ್ಸತಿ ಪಾಕ್ ಜಲಸಂಧಿ ಇಲ್ಲೇನೈತ್ರಿ ಇಲ್ಲೇನೈತೆ ಅಂದಾಗ ಗಲ್ ಪಾಪ್ ಗಲ್ ಪಾಪ್ ಗಲ್ಪ್ ಆಫ್ ಮನ್ನಾರ್ ಅಂತೆ ಗಲ್ಪ್ ಆಫ್ ಮನ್ನಾರ್ ಇದೆ ಅಂದರೆ ಗಲ್ಪ್ ಆಫ್ ಮನ್ನಾರ್ ಅಂದಾಗ ಗಲ್ಪ್ ಆಫ್ ಮನ್ನಾರ್ ಅನ್ನೊಂದು ನೆನ್ಪಿಟ್ಕೊಡ್ರಿ ಅಂತ ಅಂದಾಗ ಈ ಗಲ್ಪ್ ಆಫ್ ಮನ್ನಾರಲ್ಲಿ ಅತಿ ಹೆಚ್ಚು ಹೊಳ ದ್ವೀಪಗಳದು ಪ್ಲಸ್ ಏನಾಯ್ತು ನೋಡ್ಕೊಡಿ ಪ್ಲಸ್ ಏನಿಲ್ಲ ಅಂದಾಗ ಇತ್ತೀಚೆಗೆ ಕರೆಂಟ್ ಅಫೇರ್ಸ್ ಎಲ್ಲ ನೋಡಿಕೊಡಿ ತಮಿಳುನಾಡು ಏನಪ್ಪ ಅಂದ್ರೆ ಭಾರತದ ಮೊಟ್ಟ ಮೊದಲ ಪ್ಲೀಸ್ ಅಂಡರ್ಲೈನ್ ಮಾಡ್ಕೊಡ್ರಿ ಮೊಟ್ಟ ಮೊದಲ ಅನ್ನೋದು ಭಾರತದ ಮೊಟ್ಟ ಮೊದಲ ಭಾರತದ ಮೊಟ್ಟ ಮೊದಲ ಡುಗ್ಯಾಂಗ್ ಅನ್ನುವುದು ಮೀನ್ಸ್ ಸಮುದ್ರದ ಆಕಳು ಅಂತ ಹೇಳ್ರಿ ಡುಗ್ಯಾಂಗ್ ಏನಂತೇನು ಸಮುದ್ರದ ಆಕಳು ಸೊ ಪ್ಲೀಸ್ ಏನ್ಪಿಟ್ ಗೊಡ್ರಿ ಕ್ವಶನ್ ಫಸ್ಟ್ ಅನ್ನೋ ವರ್ಡ್ ಭಾಳ ಇಂಪಾರ್ಟೆಂಟ್ ಆಯ್ತು ಇಲ್ಲಿ ನೋಡ್ಕೊಡ್ರಿ ಈ ಗಲ್ಪ್ ಆಫ್ ಮನ್ನಾರಲ್ಲಿ ಏನು ಅಂದಾಗ ತಮಿಳ್ನಾಡು ಏನು ಮಾಡ್ತಾರೆ ಭಾರತದ ಮೊಟ್ಟ ಮೊದಲ ಡುಗ್ಯಾಂಗ್ ಸಂರಕ್ಷಣಾ ತಾಣ ಮಾಡ ಮೀನ್ಸ್ ಡುಗ್ಯಾಂಗ್ ಅನ್ನೋದು ಏನಪ್ಪ ಅಂದ್ರೆ ಸಮುದ್ರದ ಆಕಳು ಇದನ್ನು ಕೂಡ ಸಂರಕ್ಷಣೆ ಮಾಡ್ಬೇಕಂತೇಳಿ ಈ ಭಾಗದಲ್ಲಿ ಏನಪ್ಪ ಇತ್ತೀಚೆಗೆ ಏನಪ್ಪ ಕರೆಂಟ್ ಅಫೇರ್ಸ್ ಇಲ್ಲಿ ಅಂಡರ್ಲೈನ್ ಮಾಡ್ಕೋಬೇಕಿತ್ತು ಅಂದರೆ ಭಾರತದ ಮೊಟ್ಟ ಮೊದಲ ಡುಗ್ಯಾಂಗ್ ಸಂರಕ್ಷಣಾ ತಾಣ ಅಥವಾ ಡುಗ್ಯಾಂಗ್ ಅನ್ನೋದು ಸಮುದ್ರ ಆಕಳನ್ನು ಏನಪ್ಪ ಒಂದು ಸಂರಕ್ಷಣಾ ತಾಣ ಅಥವಾ ರಿಸರ್ವ್ ಅಂತ ಸೊ ಹೀಗಾಗಿ ಏನಪ್ಪ ಈ ಭಾಗ ಅಂತ ಬಂದಾಗ ನೀವು ಎಷ್ಟಾಗುತ್ತಷ್ಟು ಕ್ವಶನ್ನ ಸರ್ಚ್ ಮಾಡಿದ್ರೆ ಟ್ರೈ ಮಾಡಿ ನೆಕ್ಸ್ಟ್ ನೋಡ್ಕೊಡ್ರಿ ಈಗ ಶ್ರೀಲಂಕಾ ಮತ್ತು ಭಾರತ ಅಂದಾಗ ಪಕ್ಕದಲ್ಲಿರುವ ನೋಡ್ಕೊಡ್ರಿ ಪಕ್ಕದಲ್ಲಿರುವ ನೋಡ್ಕೊಡ್ರಿ ಭಾರತ ಮತ್ತು ಬಾಂಗ್ಲಾದೇಶ ಭಾರತ ಮತ್ತು ಬಾಂಗ್ಲಾದೇಶ ನೋಡ್ಕೊಡ್ರಿ ಸಂಪ್ರೀತಿ ಸಂಪ್ರೀತಿ ಓಕೆ ಮೀನ್ಸ್ ಸಂಪ್ರೀತಿ ಭಾರತ ಮತ್ತು ಬಾಂಗ್ಲಾದೇಶ್ ಅಂತ ಅಂದ್ರೆ ಒಂದು ಮಿಲಿಟ್ರಿ ಎಕ್ಸಸೈಸ್ ಅಂತೈತಿ ರೀ ಅದಕ್ಕಿಂತ ಸಂಪ್ರೀತಿ ಅಂತೀವಿ ಸಂಪ್ರೀತಿ ನೆಕ್ಸ್ಟ್ ನೋಡ್ಕೊಡ್ರಿ ಭಾರತ ಮತ್ತು ಶ್ರೀಲಂಕಾ ಭಾರತ ಮತ್ತು ಶ್ರೀಲಂಕಾ ಇಲ್ಲಿ ತನಕ ಅನ್ಪ್ರೆ ಇಲ್ಲಿತನ ಅಂದಾಗ ಭಾರತ ಮತ್ತು ಶ್ರೀಲಂಕಾ ನಡುವೆ ಒಂದು ರೈಲು ಹೋಗ್ತೈತಿ ರೈಲು ಹೋಗ್ತೈತಿ ಅದ್ರ ಹೆಸರು ನೋಡ್ಕೊಡ್ರಿ ಯಾವ್ದು ರೀ ಅದ್ರ ಹೆಸರು ಅದ್ರ ಹೆಸರು ಸೊ ಪ್ಲೀಸ್ ಯಾರಾದ್ರೂ ಕಮೆಂಟ್ ಮಾಡ್ತೀರಾ ಭಾರತ ಮತ್ತು ಶ್ರೀಲಂಕಾ ನಡುವೆ ಒಂದು ರೈಲು ಹೋಗ್ತೈತಿ ರೀ ಅದರ ಹೆಸರು ಏನಂತ ಯಾರು ಕಮೆಂಟ್ ಮಾಡಿಸ್ತಾರೆ ಕಮೆಂಟ್ ಮಾಡಿಲ್ಲ ಅಂದ್ರೆ ಹೇಳಿರಿ ಇಲ್ಲ ಥರ ನಾನು ಆನ್ಸರ್ ಕೊಡ್ತೀನಿ ಓಕೆ ಇದೇ ಥರ ನೋಡ್ಕೊಡ್ರಿ ಈಗ ಪಕ್ಕದಲ್ಲಿ ರಾಷ್ಟ್ರಗಳು ಹೋಗ್ತಾ ಇದೆ ಅಂದಾಗ ಸ್ವಲ್ಪ ಸರಿಯಾಗಿ ನೆನ್ಪಿಟ್ಕೊಡ್ರಿ ಇವಾಗ ನೋಡ್ಕೊಡ್ರಿ ಶ್ರೀಲಂಕಾದಲ್ಲಿ ನೋಡಿಕೊಡಿ ಎರಡು ಸಾವಿರದ ಇಪ್ಪತ್ತೆರಡರ ಬಿಮ್ಸ್ಟೆಕ್ ಎರಡು ಸಾವಿರದ ಇಪ್ಪತ್ತೆರಡರ ಬಿಮ್ಸ್ಟೆಕ್ ಅಧಿವೇಶನ ಯಾರು ವಹಿಸ್ತಾರೆ ಶ್ರೀಲಂಕಾ ಪ್ಲಸ್ ಭಾರತಕ್ಕೆ ಭಾಗ ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ಇಲ್ಲಿ ಚೀನಾದ್ರ ಹಾವಳಿ ಜಾಸ್ತಿ ಆಗ್ತಾಯಿದೆ ಅಂದರೆ ಭಾರತಕ್ಕೆ ಶ್ರೀಲಂಕಾ ಭಾಳ ಇಂಪಾರ್ಟೆಂಟ್ ಇತ್ತೀಚಿಗೆ ನೋಡ್ಕೊಡಿರಿ ನೀವು ಕರೆಂಟ್ ಅಫೇರ್ಸ್ ಓದಬೇಕಾದ್ರೆ ಇಲ್ಲಿ ನೋಡ್ಕೊಡ್ರಿ ಎಸ್ ಡಿ ಅಥವಾ ಎಸ್ ಡಿ ಅಥವಾ ಫೈರ್ ಸ್ಟೇಷನ್ ಓಕೆ ಫೈರ್ ಸ್ಟೇಷನಲ್ಲಿ ಒಂದು ಕ್ವಶನ್ ಕೇಳಿದ್ರು ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿಯನ್ನು ಯಾವ ದೇಶದಿಂದ ಎರವಲು ಏರಲು ಅಂತೇಳಿ ನೆಕ್ಸ್ಟ್ ಮೊನ್ನೆ ಪಿ ಎಸ್ ಎಕ್ಸಾಮ್ ಅಲ್ಲಿ ಕೆಳಗಿನ ಯಾವ ವಿಚಾರದಲ್ಲಿ ಏನ್ಪಾರ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ಬೋದು ಈ ತುರ್ತು ಪರಿಸ್ಥಿತಿಯನ್ನು ಕ್ವಶನ್ ಕೇಳಕ್ಕೆ ರೀಸನ್ ಏನಪ್ಪ ಅಂದಾಗ ಶ್ರೀಲಂಕಾ ಮೊನ್ನೆ ಅನೌನ್ಸ್ ಮಾಡ್ತೀನಿ ಅಂತಾಗ ಆಹಾರ ಆಹಾರ ಮತ್ತು ಆರ್ಥಿಕ ತುರ್ತು ಪರಿಸ್ಥಿತಿ ಫುಡ್ ಆ್ಯಂಡ್ ಫೈನಾನ್ಷಿಯಲ್ ಅಂತ ಅಂದಾಗ ನಾ ಆಲ್ರೆಡಿ ನೋಡ್ಕೊಡಿರಿ ನಿಮ್ಮ ಪಿ ಎಸ್ ಐ ಎಕ್ಸಾಮ್ ಹಿಂದಿ ಐ ತಿಂಕ್ ಎರಡು ದಿನ ಹಿಂದಿಲ್ ದಿನ ಹೇಳಿದ್ದೇನೆ ಇಲ್ಲಿ ನೋಡ್ಕೊಡಿ ಶ್ರೀಲಂಕಾ ಆಹಾರ ಮತ್ತು ಆರ್ಥಿಕ ತುರ್ತು ಪರಿಸ್ಥಿತಿ ಏನಪ್ಪ ಘೋಷಣೆ ಘೋಷಣೆ ಮಾಡಿದ್ರಿಂದಾಗ ನಿಮ್ಮ ಪರೀಕ್ಷೆಯಲ್ಲಿ ತುರ್ತು ಪರಿಸ್ಥಿತಿ ಅನ್ನೋದು ಏನು ಇನ್ಡೈರೆಕ್ಟ್ಲಿ ಇನ್ ಕ್ವಶನ್ ಬರ್ಬೋದು ಅಂತೇಳಿ ನಾನು ಒತ್ತಿ ಒತ್ತಿ ಹೇಳಿದೆ ಸೇಮ್ ಕ್ವಶನ್ ಏನಪ್ಪ ಅಂದ್ರೆ ನಿನ್ನೆ ಪಿ ಎಸ್ ಐದಲ್ಲಿ ತುರ್ತು ಪರಿಸ್ಥಿತಿ ಕೆಳಗಿನ ಯಾವ ವಿಚಾರದಲ್ಲಿ ಹಾಕ್ಬೋದು ಅಂತ ಕೇಳಿದೆ ಸೊ ಹೀಗಾಗಿ ಒಂದು ಶಬ್ದ ಕರೆಂಟ್ ಅಫೇರ್ಸ್ ಇದ್ದಾಗ ಅದನ್ನು ಸ್ವಲ್ಪ ಬ್ಯಾಕ್ಗ್ರೌಂಡ್ ಹೋಗಕ್ಕೆ ಟ್ರೈ ಮಾಡ್ಕೊಡಿರಿ ಪ್ಲೀಸ್ ನೆನ್ಪಿಟ್ಕೊಡಿರಿ ನೆಕ್ಸ್ಟ್ ನೋಡ್ಕೊಡಿರಿ ಇಲ್ಲಿ ಬಾಂಗ್ಲಾದೇಶ ಬರಿ ಸಂಪ್ರೀತಿ ಅನ್ನುವುದು ಭಾರತ ಮತ್ತು ಬಾಂಗ್ಲಾದೇಶ ಮಾಡುವೆ ಅಂದಾಗ ಒಂದು ಮಿಲಿಟ್ರಿ ಎಕ್ಸಸೈಸ್ ನೆಕ್ಸ್ಟ್ ಭಾರತ ಮತ್ತು ಬಾಂಗ್ಲಾ ನಡುವೆ ಏನಾಗತ್ತೆ ರೀ ಭಾರತ ಮತ್ತು ಬಾಂಗ್ಲಾ ನಡುವೆ ಬಂಧನ್ ಅನ್ನುವ ರೈಲು ಓಡ್ತೈತಿ ಓಕೆ ನೆಕ್ಸ್ಟ್ ನೋಡ್ಕೊಡಿರಿ ಭಾರತ ಮತ್ತು ನೇಪಾಲ್ ಭಾರತ ಮತ್ತು ನೇಪಾಲ್ ಏನು ಮಾಡ್ತೈತಿ ರೀ ಸೂರ್ಯ ಕಿರಣ್ ಭಾರತ ಮತ್ತು ನೇಪಾಲ್ ಏನಪ್ಪ ಸೂರ್ಯ ಕಿರಣ್ ಮಾಡಿದೆ ಯಾಕಂದರೆ ಇಲ್ಲಿ ನೋಡ್ಕೊಡಿ ನೇಪಾಲು ಬಾಂಗ್ಲಾದೇಶ ಶ್ರೀಲಂಕಾ ಭೂತಾನ್ ಇವೆಲ್ಲ ಏನಪ್ಪ ಅಂದ್ರೆ ಏನಿದಾವ್ರಿ ಬಿಮ್ಸ್ಟೆಕ್ನ ಭಾಗ ಇದು ಹೀಗಾಗಿ ನಮ್ಮ ತಪ್ಪ ಇರೋ ನೋಡ್ತಾ ಇದೀನಿ ಇಲ್ಲಿ ನೋಡಿಕೊಡ್ರಿ ಎರಡು ಸಾವಿರದ ಇಪ್ಪತ್ತೊಂದರ ಸೂರ್ಯಕಿರಣ ಎರಡು ಸಾವಿರದ ಇಪ್ಪತ್ತೊಂದರ ನೋಡ್ಕೊಡ್ರಿ ನೇಪಾಳದಲ್ಲಿ ಇತ್ತೀಚೆಗೆ ಮುಕ್ತಾಯಗೊಂಡಿದೆ ಎರಡು ಸಾವಿರದ ಇಪ್ಪತ್ತೊಂದು ಭಾರತ ಮತ್ತು ನೇಪಾಳ ನಡುವೆ ನಡೆಯುವ ಒಂದು ಮಿಲಿಟ್ರಿ ಎಕ್ಸಸೈಸ್ ಎಲ್ಲಿ ನಡೆಯ ಎಲ್ಲಿ ಮುಗಿದಿದ್ರಿ ಸೂರ್ಯಕಿರಣ ಅನ್ನೋದು ಎರಡು ಸಾವಿರದ ಇಪ್ಪತ್ತೊಂದು ನೇಪಾಳದಲ್ಲಿ ಮುಗಿದಿದೆ ಸೊ ಹೀಗಾಗಿ ಈ ಮೂರನ್ನು ಸರಿಯಾಗಿ ನೋಡಿಕೊಡ್ರಿ ಇದೇ ಥರ ನೋಡಿಕೊಡ್ರಿ ಇದೇ ಥರ ಥೈಲ್ಯಾಂಡ್ ಥೈಲ್ಯಾಂಡ್ ಮತ್ತು ಭಾರತ ಕೂಡ ಬ ಥೈಲ್ಯಾಂಡ್ ಮತ್ತು ಭಾರತ ಕೂಡ ಒಂದು ಸಮ್ರಾಭ್ಯಾಸ ಮಿಲಿಟರಿ ಹೋಗ್ತೈತಿ ಅದಕ್ಕೆ ಏನಂತೇಳೋ ಮೈತ್ರಿ ಅಂತೀವಿ ಸೊ ಪ್ಲೀಸ್ ರೇಮ್ ಇನ್ಪೋರ್ಟ್ ವರ್ಡ್ ಇಲ್ಲಿ ನೋಡ್ಕೊಡಿ ಈ ಭಾಗ ಅಷ್ಟೇ ಮಾಡ್ತಾನೆ ಭಾರತ ಮತ್ತು ಶ್ರೀಲಂಕಾ ಏನು ಯಾವ್ದು ಮಾಡ್ತೈತೆ ರೀ ಮಿತ್ರಿ ಶಕ್ತಿ ಮಿತ್ರಶಕ್ತಿ ಬರೀ ಇನ್ಪಾನ ಮಿಲಿಟ್ರಿ ಅಷ್ಟೇ ನೋಡಿ ಆರ್ಮಿ ಅಷ್ಟು ನೋಡ್ತಾಯಿ ಭಾರತ ಮತ್ತು ಶ್ರೀಲಂಕೆ ಏನಪ್ಪಾನ ಮಿಲಿಟ್ರಿ ಯಾವ್ದು ಅಂತದ್ರಿ ಯಾವುದು ಮಿತ್ರಶಕ್ತಿ ನೆಕ್ಸ್ಟ್ ಭಾರತ ಮತ್ತು ಬಾಂಗ್ಲಾದೇಶ ಮಿಲಿಟರಿ ಯಾವ್ದತಿ ಸಂಪ್ರೀತಿ ಅದೇ ಭಾರತ ಮತ್ತು ನೇಪಾಳ ಹೊಂದ ಏನಪ್ಪ ಸೂರ್ಯಕಿರಣ ಇತ್ತೀಚೆಗೆ ಏನಪ್ಪ ಅಂದ್ರೆ ನೇಪಾಳ ಅಧ್ಯಕ್ಷತೆಯಲ್ಲಿ ಮುಕ್ತಾಯಗೊಂಡಿದೆ ನೆಕ್ಸ್ಟ್ ಭಾರತ ಮತ್ತು ಥೈಲ್ಯಾಂಡ್ ಏನಪ್ಪ ಅಂದ್ರೆ ಮೈತ್ರಿ ಅನ್ನೋದು ಮಾಡ್ತೈತಿ ಮೈತ್ರಿ ಅನ್ನೋದು ಏನಪ್ಪ ಭಾರತ ಮತ್ತು ಈ ಥೈಲ್ಯಾಂಡ್ ನಡೆಯುವ ನಡುವೆ ಒಂದು ಮಿಲಿಟ್ರಿ ಅಥವಾ ಆರ್ಮಿ ಎಕ್ಸಸೈಸ್ ಅಂತೀವಿ ಅದು ಏನಪ್ಪ ಅಂದ್ರೆ ನಡೆಯಲಿದೆ ಅಂದಾಗ ಸೊ ಹೀಗಾಗಿ ನೋಡ್ಕೊಳ್ರಿ ಇವನ್ನೆಲ್ಲ ಯಾಕೆ ಹೇಳ್ತಂದ್ರೆ ಭಾರತ ಮತ್ತು ಇವ್ ಏನಪ್ಪ ಅಂದ್ರೆ ಬಿಮ್ಸ್ಟೆಕ್ ಅಲ್ಲಿ ಸದಸ್ಯರಾಗಿದ್ದವು ಹೀಗಾಗಿ ನಿಮ್ಮ ಎಕ್ಸಾಮ್ಗೆ ಯಾವುದಾದ್ರೂ ಪಾಯಿಂಟ್ ಎತ್ತಾಗ್ಬೋದು ಸರಿ

ಮಹಿಳಾ ಪ್ರಧಾನ ಅಂತ ನೋಡ್ಕೊಡ್ಲಿ ಐ ತಿಂಕ್ ಬೇಕಾದ್ರೆ ನೀವು ಪೇಪರ್ ತೆಗೆದು ನೋಡ್ಕೊಡ್ರಿ ನಾ ಏನಂದೆ ಪಾಕಿಸ್ತಾನದ ಮೊದಲ ಸುಪ್ರೀಂ ಕೋರ್ಟ್ ಮಹಿಳಾ ಜಡ್ಜ್ ಜಡ್ಜನ್ನು ಮುಖ್ಯ ನ್ಯಾಯಾಧೀಶ ನೇಮಕ ಮಾಡಿಬಿಟ್ಲಿ ಅಂತಂದಾಗ ಒತ್ತಿ ಒತ್ತಿ ಹೇಳ್ತೀನಿ ನಾನು ಲಾಸ್ಟ್ ಮಂತ್ ಕರೆಂಟ್ ಅಫೇರ್ಸಲ್ಲಿ ನೋಡ್ಕೊಡ್ರಿ ಯಾವಾಗ ಪಕ್ಕದಲ್ಲಿ ರಾಷ್ಟ್ರದಲ್ಲಿ ಮೊಟ್ಟ ಮೊದಲ ಜಡ್ಜ್ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಅಂತ ಬಂದಾಗ ನಮ್ಮ ದೇಶದ್ದು ಕೇಳ್ಬೋದು ಅಂತೇಳಿ ಹೀಗಾಗಿ ಇಂಡೈರೆಕ್ಟಾಗಿ ಏನು ಕೇಳಿದ್ರಿ ಪಾತಿಮ ಬಿ ಕೇಳಿದ್ರು ಪಾತಿಮಾ ಬಿ ವಿ ನೆಕ್ಸ್ಟ್ ಅಲ್ಲಿ ಕೇಳಿದೆ ಸೊ ಹೀಗಾಗಿ ನೋಡ್ಕೊಡಿರಿ ಯಾವುದೇ ದೇಶದಲ್ಲಿ ಮೊಟ್ಟ ಮೊದಲ ಮಹಿಳಾ ಪ್ರಧಾನಿ ಅಂತಂದಾಗ ಆಗಿ ಏನು ಮಾಡ್ತಾನೆ ನಮ್ಮ ದೇಶದ್ದು ಕಂಪೇರ್ ಮಾಡ್ತಾನಂತ ಸೊ ಪ್ಲೀಸ್ ನೇನ್ಪಿ ಕೊಡ್ರಿ ಮೊದಲ ಮಹಿಳಾ ಪ್ರಧಾನಮಂತ್ರಿ ಮೊದಲ ಮಹಿಳಾ ಈ ಪಾಯಿಂಟ್ ಅಂಡರ್ಲೈನ್ ಮಾಡ್ಕೊಂಡ್ರಿ ಮೊಟ್ಟ ಮೊದಲ ಮಹಿಳಾ ಪ್ರಧಾನಿಂದಾಗ ಆಬಿಯಸ್ ನಾನು ಏನಂದ್ರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಹದಿನೇಳದಲ್ಲಿ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಹದ್ನೇಳರಲ್ಲಿ ನೋಡ್ಕೊಡಿ ಹದಿನೇಳರಲ್ಲಿ ಏನು ಬಂದಾಗ ಲಿಂಗ ಲಿಂಗ ಅಥವಾ ಜೆಂಡರ್ ಇಕ್ವಾಲಿಟಿ ಜೆಂಡರ್ ಇಕ್ವಾಲಿಟಿ ಅನ್ನೋದಪ್ಪ ಅಂದ್ರೆ ಐದನೇದಲ್ಲಿದೆ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಪ್ರತಿಯೊಬ್ರು ಏನ್ಮಾಡುತ್ತಾರೆ ಅಂದಾಗ ವಿಶ್ವಸಂಸ್ಥೆ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಹದಿನೇಳು ಗುರಿಗಳು ಏನಪ್ಪ ಲಿಂಗ ಸಮಾನತೆ ಅಂತಿದೆ ಸೊ ಅದನ್ನು ಏನಪ್ಪ ತಲೆಯಲ್ಲಿ ಇಟ್ಕೊಂಡೆ ಮಾಡ್ತಾರೆ ಅದಂದಾಗ ಕರೆಂಟ್ ಅಫೇರ್ಸ್ ಏನು ನೋಡ್ಕೊರಿ ಅಂದಾಗ ಟುನೀಷಿಯಾ ದೇಶದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಿ ನೋಡ್ಕೊಡ್ರಿ ನಜ್ಲಾ ಬೋರ್ಡನ್ ರೋಮ್ದಾನ್ ಅಂತ ನಜ್ಲಾ ಬೋರ್ಡನ್ ರೋಮ್ದಾನ್ ಅಂದ್ರೆ ತುನೀಷಿಯಾ ದೇಶದ ಮೊಟ್ಟ ಮೊದಲ ಮೊಟ್ಟ ಮೊದಲ ಮಹಿಳಾ ಪ್ರಧಾನಮಂತ್ರಿ ಅಂತ ಹೇಳ್ತಾರೆ ಇಲ್ಲಿ ಮೊಟ್ಟ ಮೊದಲ ಇಂಡೈರೆಕ್ಟ್ ನಮಗೆ ಕೇಳಬಹುದಲ್ರಿ ಅಂದ್ರೆ ಭಾರತದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರಪ್ಪ ಪ್ರಧಾನಮಂತ್ರಿ ಅಂದಾಗ ಇಂದಿರಾ ಗಾಂಧಿ ಅವರು ಇಂದಿರಾ ಗಾಂಧಿ ಅವರು ಅರವತ್ತಾರು ಜನವರಿ ಇದೇ ತಾಯಿ ಏನು ಕೇಳಬಹುದು ಭಾರತದ ಮೊಟ್ಟ ಮೊದಲ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಕೇಳಬಹುದು ಮೊಟ್ಟ ಮೊದಲ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಅಂತ ಕೇಳ್ಬೋದು ಯಾವುದಾದ್ರು ಯಾಕಂದ್ರೆ ಪಕ್ಕದಲ್ಲಿ ಏನಾದ್ರು ಹಿಂಗಾಗಿತ್ತು ಅಂತ ತಿಳ್ಕೊಂಡು ಮೊಟ್ಟ ಮೊದಲ ಅವನು ಇಂಡೈರೆಕ್ಟ್ ಏನು ಇಂಡಿಯನ್ ಪರ್ಸ್ಪೆಕ್ಟಿವ್ ಅಂತಾನೆ ಹಾಗಾದ್ರೆ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆದ್ರೆ ಯಾರು ಓಕೆ ಸುಚೇತ 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 ತ್ರಿಪ್ಲಾನಿ ಅವರು ನೋಡ್ಕೊಳ್ಳಿ ಹತ್ತೊಂಬತ್ತು ನೂರ ಅರವತ್ತ್ ಮೂರಲ್ಲಿ ಇವ್ರೇನು ಉತ್ತರ ಪ್ರದೇಶದ ಉತ್ತರ ಪ್ರದೇಶದ ಏನಪ್ಪ ಅಂದಾಗ ಮ ಅಂದ್ರೆ ಮುಖ್ಯಮಂತ್ರಿ ಆಗಿದ್ರು ಪ್ಲೀಸ್ ಏನು ಇವರು ತುನೀಷ್ಯಾ ದೇಶದ ಮೊದಲ ಮಹಿಳಾ ಅಂತ ಆಗಿರೋದಾಗ ಇಂಡೈರೆಕ್ಟ್ಲಿ ಏನು ಕೇಳ್ಬೋದು ರೀ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಅವ್ರಿ ಇಂದಿರಾ ಗಾಂಧಿ ಅವರು ಹತ್ತೊಂಬತ್ತು ನೂರ ಅರವತ್ತಾರು ಜನವರಿ ಇಪ್ಪತ್ನಾಲ್ಕ ಆಗಿರಿ ಅದೇ ಥರ ಭಾರತದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು ಅಂತ ಕೇಳ್ಬೋದು ಸುಚೇಲಾ ಕೃಪಲಾನಿಯವರು ಏನುಪಂದ್ರೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಮೂರರಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದಂದಾಗ ಇದೇನತ್ರ ಸ್ಟಾರ್ಟಿಂಗ್ ಪಾರ್ಡ್ ಸ್ಟ್ಯಾಟಿಕ್ ಪಾರ್ಡ್ ಸ್ವಲ್ಪ ಏನ್ ಸ್ವಲ್ಪ ಏನು ಮಾಡ್ಬೇಕು ನಾವು ಜಿಯೋ ಪೊಲ್ಟಿಕ್ಸ್ ಆಗಿ ಬರ್ಬೇಕು ಜಿಯೋ ಪೊಲ್ಟಿಕ್ಸ್ ಆಗಿ ಬರ್ಬೇಕು ಅಂದಾಗ ಇದರಿಂದ ಭಾರತಕ್ಕೆ ಏನು ಅಡ್ವಾಂಟೇಜ್ ಅನ್ನೋದು ಜಿಯೋ ಪೊಲ್ಟಿಕ್ಸ್ ಅಂತಾರೆ ಇಲ್ಲಿ ನೋಡ್ಕೊಡ್ರಿ ಈ ಕರೆಂಟ್ ಅಫೇರ್ಸ್ ಅಲ್ಲಿ ಏನಾಗಿದೆ ನೋಡ್ಕೊಡಿ ಇಲ್ಲೇನತ್ತಾರ ಇವರು ಅರಬ್ ದೇಶಗಳಲ್ಲಿ ಮೊಟ್ಟ ಮೊದಲ ಅಂತಾರೆ ಅರಬ್ ದೇಶಗಳಲ್ಲಿ ಮೊಟ್ಟ ಮೊದಲ ನೋಡ್ಕೊಡ್ರಿ ಆ ದೇಶದ ಮೊಟ್ಟ ಮೊದಲ ಮಹಿಳಾ ಆತ್ರಿ ನೆಕ್ಸ್ಟ್ ಏನಂತಾರೆ ಆ ಅರಬ್ ದೇಶಗಳಲ್ಲಿ ಅರಬ್ ದೇಶಗಳಲ್ಲಿ ಮೊಟ್ಟ ಮೊದಲ ಅಂದಾಗ ಒಟ್ಟು ಅರಬ್ ದೇಶಗಳು ಎಷ್ಟಿದ್ವು ಅಂದಾಗ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಒಟ್ಟು ಇಪ್ಪತ್ತೆರಡು ದೇಶಗಳೇನು ಅರಬ್ ದೇಶಗಳು ಇಲ್ಲಿಂದ ನೋಡಿಕೊಡ್ರಿ ಈ ಪಾಯಿಂಟ್ ಇದಲ್ಲ ಏನಂತಾರೆ ಅರಬ್ ದೇಶಗಳಂತು ಅರಬ್ ದೇಶಗಳಂತಾಗ ಈ ಒಟ್ಟು ಇಪ್ಪತ್ತೆರಡು ಅರಬ್ ದೇಶಗಳಲ್ಲಿ ಮೊಟ್ಟ ಮೊದಲ ಒಂದು ದೇಶಕ್ಕೆ ಮಹಿಳಾ ಪ್ರಧಾನಿ ಅಂತ ಆಗಿದೆ ಅಂತಂದ್ರೆ ತುನಿಷಿಯಾ ಅಂತಾರ ಇಲ್ಲಿ ನೋಡಿಕೊಡ್ರಿ ಭಾರತಕ್ಕೆ ಈ ಭಾಗ ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ನಾವೇನಪ್ಪ ಅಂದ್ರೆ ಈ ಭಾಗದಲ್ಲಿ ನೋಡಿಕೊಡ್ರಿ ಜಿಬ್ಲಾಟರ್ ಜಿಬ್ಲಾಟ್ ಅನ್ನೋದು ಜಲಸಂಧಿ ಬಂದಿದೆ ಮೊರೆಕೋ ಮತ್ತು ಸ್ಪೇನ್ ನಡುವೆ ಇಲ್ಲಿಂದ ನಾವು ಹಡಗು ತಗೊಂಬಂದು ಏನು ಈ ಈತರೆ ಹಡಗು ಬರಬೇಕಲ್ರಿ ಇಲ್ಲಿ ಅಂದ್ರೆ ಈಜಿಪ್ಟಲ್ಲಿ ಬಂದ್ಕೊಂಡು ರೆ ಏನಪ್ಪ ಸ್ವೇಜ್ ಕೆನಾಲಿಂದ ಸಿ ಬಂದು ರೆಡ್ ಇಂದ ಬಾಬಲ್ ಮೀದ ಬಿಂದು ಭಾರತ ಏನಪ್ಪ ಅಂದ್ರೆ ಭಾರತಕ್ಕೆ ವ್ಯಾಪಾರ ಮಾಡತ್ತಾರ ಇವಾಗ ನನಗೇನು ಕರೆಂಟ್ ಅಫೇರ್ಸ್ ನೋಡ್ಕೊಡ್ರಿ ಇವಾಗ ತುನಿಷಾ ಅನ್ನೋದು ಒಂದು ಇಂಪಾರ್ಟೆಂಟ್ ನೆಕ್ಸ್ಟ್ ಏನಂತಂದ್ರೆ ಅರಬ್ ದೇಶಗಳಲ್ಲಿ ಇಪ್ಪತ್ತೆರಡು ಅದವ್ರಿ ಅರಬ್ ದೇಶಗಳು ಅರಬ್ ದೇಶಗಳಲ್ಲಿ ಮೊಟ್ಟ ಮೊದಲ ಮೊಟ್ಟ ಮೊದಲ ದೇಶ ದೇಶದ ಒಬ್ಬ ಮೊದಲ ಪ್ರಾಣ ಪ್ರಧಾನಮಂತ್ರಿ ಏನಪ್ಪ ಮಹಿಳಾ ಆಗಿರೋದಂದಾಗ ನಿಮ್ಮ ಎಕ್ಸಾಮ್ ನೇರವಾಗಿ ಬರ್ಬೋದು ನೆನ್ಪಿಟ್ಕೊಡ್ರಿ ಇವಾಗ ಜಿಯೋ ಪೊಲಿಟಿಕ್ಸಲ್ಲಿ ನೋಡ್ಕೊಡ್ರಿ ತುನೀಷಿಯಾ ಇಲ್ಲೈತೆ ಅಂದಾಗ ಮೆಡಿಟೇರಿಯನ್ ಸಮುದ್ರ ಐತಿ ನಾನು ಭಾರತ ಏನಪ್ಪ ಅಂದ್ರೆ ಭಾರತ ಏನು ಮಾಡ್ಬೇಕಂದಾಗ ಯಾವುದಾದ್ರೂ ಯುರೋಪ್ ಖಂಡ ಜೊತೆ ವ್ಯಾಪಾರ ಮಾಡ್ಬೇಕಂತ ತಿಳ್ಕೊಡಿ ನಾ ಏನು ಮಾಡಬೇಕಂದ್ರೆ ಈ ಮೆಡಿಟೇರಿಯನ್ ಸಮುದ್ರ ಬರಬೇಕು ಇಲ್ಲಾತನ ಅಮೇರಿಕದಿಂದ ನಾ ಏನಾದರೂ ಆಮದು ಮಾಡ್ಕೋಬೇಕಂದಾಗ ಇಲ್ಲೊಂದು ಜಿಬ್ಲಾಟ್ರ್ ಹೊರತೈತಿ ಅಟ್ಲಾಂಟಿಕ್ ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರ ನಡುವೆ ಏನಪ್ಪ ಒಂದು ನೀರು ಸೇರಿಸ್ತತಿ ಎಲ್ಲಿ ಜಲಸಂಧಿ ಜಿಬ್ಲೇಟ್ರ್ ಜಲಸಂಧಿ ಐತಿ ಇಲ್ಲಿಂದ ಹಡಗು ತೊಗೊಂಡ್ಬೇಕಾದಾಗ ನನಗೇನು ಬೇಕು ಪ್ರತಿಯೊಂದರಲ್ಲಿ ರಕ್ಷಣೆ ಬೇಕು ಭಾರತ ಮತ್ತು ಮೊರೆಕೋ ಅಂದ್ರೆ ಅತ್ಯುನ್ನತ ಸಂಬಂಧವನ್ನೈತಿ ಆಲ್ರೆಡಿ ಪಿ ಎಸ್ ಎಲ್ ಕೇಳಿದೆ ನೋಡ್ರಿ ಪರ ವಿಜಯನಗರ ಸಾಮ್ರಾಜ್ಯದಲ್ಲಿ ಒಬ್ಬ ಇಬನ್ ಬಟ್ಟುಟಾ ಅಂತ ಒಬ್ಬ ಇತಿಹಾಸಕಾರ ಬಂದೋಗಿರ್ತಾರೆ ನಾವು ಪರ ಮೊರೆಕ ದೇಶದ ನೆಕ್ಸ್ಟ್ ನೋಡ್ಕೊಡ್ರಿ ಇತ್ತೀಚೆಗೆ ಕರೆಂಟ್ ಅಫೇರ್ಸ್ ನೋಡ್ಕೊಡ್ರಿ ಭಾರತ ಮತ್ತು ಅಲ್ಜೇರಿಯಾ ಭಾರತ ಮತ್ತು ಅಲ್ಜೇರಿಯಾ ಮೊಟ್ಟ ಮೊದಲ ಮೊಟ್ಟ ಮೊದಲ ನೌಕಾ ಸಮರ ಅಭ್ಯಾಸ ಮಾಡ್ತು ಇಲ್ಲ ನೋಡ್ಕೊ ಭಾರತ ಪರ ಪ್ರತಿಯೊಬ್ಬರಿಗೆ ಏನು ಮಾಡತ್ತದೆ ಅಂದಾಗ ಒಳ್ಳೆ ಸಂಬಂಧ ಹೊಂದ ಯಾಕಂದ್ರೆ ನಮ್ಮ ಹಡಗು ಇಲ್ಲಿಂದ ಬರಬೇಕಲ್ಲ ಇಲ್ಲಿಂದ ಬರಬೇಕು ಇತ್ತೀಚೆಗೆ ನೋಡ್ಕೊಡ್ರಿ ಭಾರತ ಮತ್ತು ಅಲ್ಜೇರಿಯಾ ತಮ್ಮ ಮೊಟ್ಟ ಮೊದಲ ನೌಕಾ ಸಮರಾಭ್ಯಾಸ ಮಾಡಿದ್ರು ಆಲ್ರೆಡಿ ನಾನು ಕ್ಲಾಸಲ್ಲಿ ಕವರ್ ಮಾಡಿದ್ದೀನಿ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಯಾರಾದರೂ ಕಮೆಂಟ್ ಮಾಡ್ತಾರೆ ಭಾರತದ ಮೊಟ್ಟ ಮೊದಲ ನೌಕಾ ಸಮರಾಭ್ಯಾಸ ಜೊತೆ ಜ್ಯೋತಿ ಯಾವುದಂತ ನೋಡ್ಕೊಡ್ರಿ ಇವಾಗ ನನಗೆ ಎಂಪತ್ತು ನಿಮಿಷ ಅಂತದೆ ನೆಕ್ಸ್ಟ್ ನೋಡ್ಕೊಡ್ರಿ ಇವರು ಬರೀ ತುನಿಷಾ ಅಷ್ಟೇ ಅಲ್ಲ ಅರಬ್ ಓಕೆ ಇಪ್ಪತ್ತೆರಡು ದೇಶಗಳನ್ನು ಒಳಗೊಂಡ ಅರಬ್ ಒಂದು ಸಂಘ ಅರಬ್ ದೇಶಗಳು ಅಂತಾರೆ ಅದರಲ್ಲೇ ಮೊಟ್ಟ ಮೊದಲು ಅಂದಿದ್ದಕ್ಕೆ ಇಂಪಾರ್ಟೆಂಟ್ ಅಂದಾಗ ಇಲ್ಲಿ ನೋಡ್ಕೊಡ್ರಿ ಪ್ರತಿಯೊಂದು ದೇಶ ಅಂತ ಬಂದಾಗ ಲೆಬನಾನ್ ಅಂದಾಗ ಏನಪ್ಪ ಬೀರಟ್ ಇನ್ಸಿಡೆಂಟ್ ಎಂತ ಮಾಡಿಕೊಡ್ರಿ ಪ್ಲಸ್ ನೋಡ್ಕೊಡಿರಿ ಇಲ್ಲಿ ಕರೆಂಟ್ ಅಫೇರ್ಸಲ್ಲಿ ಏನಪ್ಪ ಬಂದಾಗ ಯು ಎ ಇದೆ ನೋಡ್ಕೊಡ್ರಿ ಯು ಎ ಯು ಐ ಐ ದುಬೈ ದುಬೈ ಎಕ್ಸ್ಪೋ ಪ್ಲೀಸ್ ಕೇಳ್ಬಂದು ನಿಮಗೆ ದುಬೈ ಎಕ್ಸ್ಪೋ ಅನ್ನೋದು ಇದು ಯಾವ ಉದ್ದೇಶದ ಸಲುವಾಗಿ ಅನ್ಬೋದು ಭಾರತಕ್ಕೆ ಈ ದುಬೈ ಎಕ್ಸ್ಪೋ ಅನ್ನೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ರೀ ಪ್ಲಸ್ ನೋಡ್ಕೊಂಡು ಕೇಳಿಬಂದು ನಿಮಗೆ ದುಬೈ ಎಕ್ಸ್ಪೋ ಎರಡು ಸಾವಿರದ ಇಪ್ಪತ್ತು ಎಲ್ಲಿ ನಡೀತಾ ಇದೆ ಅಂದಾಗ ಯು ಎನ ರಾಜಧಾನಿ ದುಬೈಲಿ ನಡೀತಾ ಇದೆ ಇದೇ ರೀ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಐತಿ ಆ್ಯಂಡ್ ಅಗೇನ್ ಯು ಎ ಏನಾಗ್ತದೆ ಎರಡು ಸಾವಿರದ ಇಪ್ಪತ್ತೊಂದರೆ ಐ ಪಿ ಎಲ್ ಬೇರೆ ನಡೀತಾ ಇದೆ ಸೊ ಹೀಗಾಗಿ ನೋಡ್ಕೊಡಿರಿ ಯು ಎ ಅನ್ನೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಯು ಎ ಅಂತ ಬಂದಾಗ ನೋಡ್ಕೊಡ್ರಿ ಸ್ವಲ್ಪ ಕ್ವಿಕ್ ನೋಡ್ಕೊಳ್ಳಿ ಕ್ವಿಕ್ ಆಗಿ ರಿವಿಷನ್ ಮಾಡಿಕೊಡಲಿ ಓಮನ್ ಇವೆ ಇ ಸೌದಿ ಅರೇಬಿಯಾ ಸೌದಿ ಅರೇಬಿಯಾ ಮತ್ತು ಕತಾರ್ ಕ್ವಿಕ್ ಯಾರಿಕೋರ್ ಮಾಡಿಕೊಡ್ರಿ ಇಲ್ಲಿ ನೌಕಾ ಸಮರಾಭ್ಯಾಸ ಮಾಡಿದ್ರಿ ಭಾರತ ಯಾಕಂದಾಗ ಈ ಭಾಗದಿಂದ ನಾವು ಕಚ್ಚಾ ತಲೆಯನ್ನು ಆಮದು ರಫ್ತು ಅಲ್ಲಿ ಅಲ್ಲೇನಾಗ್ತದೆ ಅಂದಾಗ ಅಲ್ಲಿ ಏನಾಗೈತಿ ಅಂದಾಗ ನಾವು ಒಂದು ನೌಕಾ ಸಮರಾಭ್ಯಾಸ ಮಾಡ್ತೀವಿ ಸೊ ಹೀಗಾಗಿ ಆಲ್ರೆಡಿ ಕರೆಂಟ್ ಅಫೇರ್ಸನ್ನು ಮಾಡಿದ್ದೇನೆ ಕತಾರ್ ಭಾರತ ಮತ್ತು ಕತಾರ್ ಮೊಟ್ಟ ಮೊದಲ ಮೊಟ್ಟ ಮೊದಲ ಏನಪ್ಪ ಅಂದಾಗ ತಮ್ಮ ಸಮರಾಭ್ಯಾಸ ಮಾಡ್ತೀನಿ ಇಲ್ಲಿ ನೋಡ್ಕೊಡಿ ಕ್ಲಿಯರ್ ಮಾಡ್ತೀನಿ ಆ ಭಾಗ ನೋಡ್ಕೊಡ್ರಿ ಈ ಭಾಗದಲ್ಲಿ ನನಗೇನು ಬಂದಾಗ ಬೇಕಾಗಿತ್ತು ಇಲ್ಲೇನಾಯ್ತು ರೀ ಫಸ್ಟಿಗೆ ನೋಡ್ಕೊಡಿ ಓಮನ್ ಯು ಇ ಸೌದಿ ಅರೇಬಿಯಾ ಕತಾರ್ ಕತಾರ್ ಓಮನ್ ನೋಡ್ಕೊಡ್ರಿ ಓಮನ್ ಏನಾಗಿಲ್ಲೇ ಇಲ್ಲಿ ನೋಡ್ಕೊಡ್ರಿ ನಸೀಮ್ ಅಲ್ ಬಹರ್ ಆದಷ್ಟು ಪರ ಒಂದು ಪಾಯಿಂಟ್ ಬಂದ ರಿವಿಷನ್ ಮಾಡಿಕೊಡಿ ಯಾಕಂದ್ರೆ ಇವರು ಏನ್ಪಾ ಅರಬ್ ದೇಶಗಳಲ್ಲಿ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಮಹಿಳಾ ಪ್ರಧಾನಮಂತ್ರಿ ಅದರಲ್ಲಿ ನೋಡಿಕೊಡ್ರಿ ಅರಬ್ ದೇಶಗಳು ಇಪ್ಪತ್ತೆರಡು ಬರ್ತವೆ ಇಪ್ಪತ್ತೆರಡರಲ್ಲಿ ನೋಡ್ಕೊಡಿ ಈ ಭಾಗ ಭಾಳ ಇಂಪಾರ್ಟೆಂಟ್ ಭಾರತಕ್ಕೆ ಓಮನ್ ಓಮನ್ ಅಂದ್ರೆ ಭಾರತ ಮತ್ತು ಓಮನ್ ದೇಶ ನೌಕಾ ಸಮರಾಭ್ಯಾಸ ಮಾಡ್ತು ನೌಕಾ ಸಮರಾಭ್ಯಾಸ ಭಾರತ ಮತ್ತು ನಸೀರ್ ಅಲ್ ಬಹರ್ ಅಂತ ನೆಕ್ಸ್ಟ್ ನೋಡ್ಕೊಡ್ರಿ ಇವೆ ಇವೇ ಯು ಎ ನೋಡ್ಕೊಡ್ರಿ ಆಲ್ರೆಡಿ ಮುದ್ದಿದ್ದು ಜಾಯಾದ್ ಜಾಯಾದ್ ತಲವಾರ್ ಅನ್ನೋದು ಇದು ಕೂಡ ಮುಗಿದಿದೆ ಐ ಎನ್ ಎಸ್ ಕೊಚ್ಚಿ ನೆಕ್ಸ್ಟ್ ಸೌದಿ ಅರೇಬಿಯಿಂದ ಬಂದಾಗ ಇಲ್ಲಿ ನೋಡ್ಕೊಡಿ ಮೊಟ್ಟ ಮೊದಲಂತು ಮೊಟ್ಟ ಮೊದಲಂತು ಅಲ್ ಮೊಹೇದ್ ಅಲ್ ಹಿಂದ್ ಅನ್ನೋದು ಅಲ್ ಹಿಂದ್ ಅನ್ನೋದು ನೆಕ್ಸ್ಟ್ ನೋಡ್ಕೊಡಿ ಕತಾರ್ ಜೊತೆ ಏನತ್ತೀರಿ ಮೊಟ್ಟ ಮೊದಲಂತ ಕರೆಂಟ್ ಅಫೇರ್ಸ್ ಅತ್ತಲ್ಲ ಮೊಟ್ಟ ಮೊದಲ ಅಂತಂದಾಗ ಕತಾರ್ ಜೊತೆ ನೋಡ್ಕೊಡಿ ಏನತ್ತಂದ್ರ ಜೇರ್ ಅಲ್ ಬಹರ್ ಜೇರ್ ಅಲ್ ಬಹರ್ ಅಂತೇಳಿ ಸೊ ಪ್ಲಸ್ ನೋಡ್ಕೊಡಿ ಕತಾರ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ಪೀಪಾ ಎರಡು ಸಾವಿರದ ಇಪ್ಪತ್ತೆರಡು ಏನಪ್ಪ ಎರಡು ಸಾವಿರದ ಇಪ್ಪತ್ತೆರಡು ಫುಟ್ಬಾಲ್ ವರ್ಲ್ಡ್ ಕಪ್ಲ್ಲಿ ಇಲ್ಲಿ ನಡೀತಾ ಇದೆ ಐ ಥಿಂಕ್ ನಿನ್ನೆ ಕರೆಂಟ್ ಅಫೇರ್ಸ್ ಸಾರಿ ಲಾಸ್ಟ್ ವೀಕ್ ಕರೆಂಟ್ ಅಫೇರ್ಸ್ ನೋಡಿರ್ಬೇಕು ಈ ಪೀಪಾ ಎರಡು ಸಾವಿರದ ಇಪ್ಪತ್ತೆರಡು ಫುಟ್ಬಾಲ್ ಟೂರ್ನಮೆಂಟ್ಗೆ ಭಾರತದಿಂದ ಒಬ್ಬ ಏನಪ್ಪ ಒಬ್ಬ ವೈದ್ಯಕೀಯ ಅಥವಾ ಡಾಕ್ಟರ್ ಸೆಲೆಕ್ಟ್ ಆಗ್ಯಾರ ಅದು ಕೂಡ ಏನುಪಾರ ಇಲ್ಲೇ ಹುಬ್ಬಳ್ಳಿ ಧಾರವಾಡದ ಅಂದಾಗ ಏನಪ್ಪ ನಮ್ಮ ಕರ್ನಾಟಕದ ಹೆಮ್ಮೆ ಆಯಿತು ಮತ್ತೆ ಏನು ಹುಬ್ಬಳ್ಳಿ ಧಾರವಾಡದ ಕೂಡ ಹೆಮ್ಮೆ ಏನಪ್ಪ ಭಾರತದಿಂದ ಒಬ್ಬರೇ ಒಬ್ರು ಏನಪ್ಪ ಡಾಕ್ಟ್ರ್ ಏನು ಬಂದಾಗ ಎರಡು ಸಾವಿರದ ಇಪ್ಪತ್ತೆರಡು ಪೀಪಾ ಕತಾರ್ ನಡೆಯಡಿರಲ್ಲಿ ಅಲ್ಲಿ ಏನು ಸೆಲೆಕ್ಷನ್ ಆಗ್ಯಾರ ಅಂದಾಗ ಇದು ಕೂಡ ನಮ್ಗೆ ಎಬ್ಸಾಮ್ಗೆ ಇಂಪಾರ್ಟೆಂಟು ಆ ವ್ಯಕ್ತಿ ಹೆಸರು ಯಾರು ನೋಡ್ತೀರಾ ಡಾಕ್ಟರ್ ಅನೌನ್ಸ್ ಮಾಡಿದ್ರಲ್ರಿ ಈ ವ್ಯಕ್ತಿ ಭಾರತದ ಒಬ್ಬರು ಏನು ಮಾಡೋ ಇದು ಒಬ್ಬ ವ್ಯಕ್ತಿ ಅಂದ್ರೆ ಅನೌನ್ಸ್ ಅನೌನ್ ಎಲ್ರಿ ಫುಟ್ಬಾಲ್ ಪೀಪಾ ವರ್ಲ್ಡ್ ಕಪ್ ಎರಡು ಸಾವಿರದ ಇಪ್ಪತ್ತೆರಡು ನಡೀತಾ ಇದೆ ನೆಕ್ಸ್ಟ್ ನೋಡ್ಕೊಡ್ರಿ ನೆಕ್ಸ್ಟ್ ಕತಾರ್ ಮತ್ತೊಂದು ನ್ಯೂಸ್ ಅಲ್ಲಿ ಏನಪ್ಪ ದೋಹಾ ದೋಹಾದ್ ಅಂದ್ರೆ ಹಮಾದ್ ಹಮಾದ್ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಏನಾದ್ರು ಅಪ್ಪ ಅಂದ್ರೆ ಸ್ಕೈ ಟ್ರ್ಯಾಕ್ಸ್ ನೀಡುವ ಭಾರತ ಸಾರಿ ಪ್ರಪಂಚದ ಅತ್ಯುನ್ನತ ಅಂತಾರಾಷ್ಟ್ರೀಯ ವಿಮಾನದ ವಿಮಾನ ನಿಲ್ದಾಣಗಳು ಯಾವುದು ಬಂದೈತೆ ರೀ ದೋಹಾ ಅಥವಾ ಕತಾರ್ ದೇಶದ ದೋಹಾದಲ್ಲಿರುವ ಹಮಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಅತ್ಯುನ್ನತ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಅಂತ ಬಂದೈತಿ ಸೊ ಹೀಗಾಗಿ ಒಂದು ಪಾಯಿಂಟ್ ಬಂದಾಗ ಎಲ್ಲವನ್ನು ಕವರ್ ಮಾಡಿಕೊಡ್ರಿ ಅಂದಾಗ ಪ್ಲಸ್ ನೋಡ್ಕೊಡ್ರಿ ರೀ ಮೊದಲ ಅರಬ್ ದೇಶಗಳಂತೇಳಿ ಎರಡು ಟರ್ಮ್ ಏನಪ್ಪ ಅಂದಾಗ ಒಂದು ನೀರನ್ನು ಒಂದು ನೀರನ್ನು ಒಂದು ನೀರನ್ನು ಒಂದು ಭೂಭಾಗ ಭೂ ಭಾಗ ಸುತ್ತುವರೆದಿದ್ರೆ ಇದಕ್ಕೇನಂತವ್ರಿ ನಾವು ಗಲ್ಪ್ ಅಂತೆ ಓಕೆ ಗಲ್ಪ್ ಅಂತೀವಿ ಅದೇ ಒಂದು ಅದೇ ಒಂದು ನೋಡ್ಕೊಡಿ ಅದೇ ಒಂದು ಭೂಭಾಗವನ್ನು ನೋಡಿಕೊಡಿ ಭೂಭಾಗವನ್ನು ನೀರು ಮೂರು ದಿಕ್ಕಿನಲ್ಲಿ ಇದಕ್ಕೆ ಅಂತಾರೆ ಇದಕ್ಕೆ ಪೆನ್ನಿನ ಸುಲಾರ್ ಅಂತೀವಿ ಸೊ ಪ್ಲೀಸ್ ಅರ್ಥ ಮಾಡಿ ಯಾಕೆ ಹೇಳ್ತಾ ಅಂತ ಹೇಳ್ತೀನಿ ಇಲ್ಲಿ ನೋಡಿಕೊಡ್ರಿ ಒಂದು ನೀರಿನ ಭಾಗವನ್ನು ಏನಪ್ಪ ಒಂದು ಭೂಭಾಗ ಆವರ್ಸಿದ್ದಾರೆ ಅದಕ್ಕೇನಪ್ಪ ಗಲ್ಪ್ ಅಂತೀವಿ ಅದೇ ಒಂದು ಭೂಭಾಗವನ್ನು ಮೂರು ದಿಕ್ಕಿನ ಕಡೆ ನೀರು ಆವರಿಸಿದ್ದಾರೆ ಅದಕ್ಕೇನಂತೀವಿ ನಾವು ಪೆನ್ನಿನ್ಸುಲಾ ಅಥವಾ ಪರ್ಯಾಯ ದ್ವೀಪ್ ಅಂತೀವಿ ಯಾಕಂದ್ರೆ ನೋಡಿಕೊಡಿ ಈ ಅರಬ್ ದೇಶಗಳಲ್ಲಿ ಅರಬ್ ದೇಶಗಳನ್ನ ನೋಡ್ಕೊಡ್ರಿ ಇದಕ್ಕೇನಂತೀವಿ ನಾವು ಇದಕ್ಕೇನಂತೀವಿ ರೀ ಇದಕ್ಕೇನಂತೀವಿ ಸೊ ಇಲ್ಲಿ ಏನಂತೀವಲ್ಲ ಅರೇಬಿಯನ್ ಪೆನ್ನಿನ್ಸುಲಾರ್ ಅಂತೀವಿ ಪ್ರಪಂಚದ ಅತಿ ದೊಡ್ಡ ಅತಿ ದೊಡ್ಡ ಪ್ರಪಂಚದ ಪ್ರಪಂಚದ ಅತಿ ದೊಡ್ಡ ಅತಿ ದೊಡ್ಡ ಪೆನ್ನಿನ್ಸುಲಾರ್ ಪ್ರಪಂಚದ ಅತಿ ದೊಡ್ಡ ಪೆನ್ನಿನ್ಸುಲ ಅಥವಾ ಪರ್ಯಾಯುಪಿ ಆದ್ರಿ ಅರಬ್ ಅರಬ್ ಪೆನ್ನಿನ್ಸುಲಾರ್ ಅಂತೆ ಪ್ಲೀಸ್ ನೆನ್ಪಿಟ್ಕೊಡ್ರಿ ಸೊ ಇಲ್ಲಿ ನೋಡ್ಕೊಡ್ರಿ ಅರೇಬಿಯನ್ ಅಂತೀವ್ರಿ ಸಾರಿ ಅರೇಬಿಯನ್ ಅಂತೀವಲ್ಲ ಪ್ರಪಂಚದ ಅತಿ ದೊಡ್ಡ ಎನ್ಪಾದ್ರೆ ಅತಿ ದೊಡ್ಡ ಪೆನ್ನಿನ್ಸುಲ ಅಥವಾ ಪರ್ಯಾಯುಪಿ ಆದಂತೀವಿ ರೀ ಅರೇಬಿಯನ್ ಅರೇಬಿಯನ್ ಪೆನ್ನಿನ್ಸುಲಾರ್ ಅಂತೀವಿ ಹೀಗಾಗಿ ಈ ಥರನ ಬರ್ಬೋದು ಏನ್ಪಿಟ್ಕೊಡ್ರಿ ಆ್ಯಂಡ್ ಆಗೇನ್ ಆ್ಯಂಡ್ ಆಗೇನು ಇವ್ರೇನು ಹತ್ರ ಹೋಗ್ಕೊಡ್ರಿ ಇವ್ರನ್ನ ಯಾರಪ್ಪ ಅಂದ್ರೆ ಇವ್ರನ್ನ ರಾಷ್ಟ್ರಪತಿಗಳು ರಾಷ್ಟ್ರಪತಿಗಳು ನೇಮಕ ಮಾಡಿದ್ರು ಅಥವಾ ನೇಮಕ ಅಥವಾ ಪ್ರಮಾಣ ವಚನ ಹೇಳಿದರು ಅಂತ ಹೇಳುತ್ತಾರೆ ಹಾಗಾಗಿ ನೋಡ್ಕೊಡಿ ಎರಡು ಶಬ್ದಗಳನ್ನ ನೆನ್ಪಿಟ್ಟು ಕೊಡ್ರಿ ಎರಡು ಶಬ್ದ ಅನ್ಪಂದಾಗ ಇಲ್ಲಿ ನೋಡ್ಕೊಳಿ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ನೆಕ್ಸ್ಟು ನೆಕ್ಸ್ಟ್ ಏನಪ್ಪ ಅಂದಾಗ ರಿಪಬ್ಲಿಕ್ ರಿಪಬ್ಲಿಕ್ ಅಥವಾ ಗಣರಾಜ್ಯ ಡೆಮೊಕ್ರೆಟಿಕ್ ಯಾಕಂದ್ರೆ ಅವ್ರು ತುನೀಷಿಯಾ ದೇಶಕ್ಕೇನಂತೆ ಇದೊಂದು ರಿಪಬ್ಲಿಕ್ ದೇಶ ಅಥವಾ ಗಣರಾಜ ದೇಶ ಪಸ್ಟ್ ನಮ್ಗೆ ಏನು ಗೊತ್ತಿರ್ಬೇಕಂದಾಗ ಡೆಮೋಕ್ರೆಟಿಕ್ ಅಂದ್ರೇನು ಏನಪ್ಪ ರಿಪಬ್ಲಿಕ್ ಅಂದ್ರೆ ಏನು ಗೊತ್ತಿರ್ಬೇಕಂದ್ರೆ ಮೂರೇ ಮೂರು ಎಕ್ಸಾಂಪಲ್ ತೊಗೊಂತ ನೋಡ್ಕೊಡ್ರಿ ಮೂರು ಎಕ್ಸಾಂಪಲ್ ಯಾವ ತಗೊಳ್ರಿ ನೋಡ್ಕೊಡ್ರಿ ಇಲ್ಲಿ ನೋಡ್ಕೊಡ್ರಿ ಬ್ರಿಟನ್ ಬ್ರಿಟನ್ ತೊಗೊಳ್ರಿ ಭಾರತ ತೊಗೊಳ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಸೌದಿ ಅರೇಬಿಯಾ ಓಕೆ ಸೌದಿ ಅರೇಬಿಯಾ ಮೂರು ದೇಶಗಳಲ್ಲಿ ಈಗ ಅರ್ಥ ತಗೊಳಿ ಇಲ್ಲಿ ನೋಡ್ಕೊಡ್ರಿ ಒಂದು ಹಿಂಟೆನ್ಪ ಪ್ರತಿ ಏನು ಮಾಡ್ತಾನೆ ಗೊತ್ತ್ರಿ ನಮ್ಮ ಪೀಠಿಗೆ ಪ್ರಿಯಾಂಬಲ್ಲಿರುವ ಶಬ್ದಗಳ ಅರ್ಥ ಕೇಳ್ತಾ ಇದ್ದಾನೆ ಇವಾಗ ಏನಪ್ಪ ಅಂದ್ರೆ ಸೋಷಿಯಾಲಿಸಮ್ ಅಂದ್ರೆ ಏನು ಕೇಳಿದಾರೆ ಮೊನ್ನೆ ಎಕ್ಸಾಮಲ್ಲಿ ಯಾ ಎಷ್ಟೇ ತಿದ್ದುಪಡಿ ಏನಪ್ಪ ಅಂದ್ರೆ ಅಂತ ಕೇಳಿದಾನೆ ಸೊ ಹೀಗಾಗಿ ಏನು ನೋಡ್ಕೊಡ್ರಿ ಪ್ರಜಾಪ್ರಭುತ್ವ ಮತ್ತು ರಿಪಬ್ಲಿಕ್ ಅಂದಾಗ ಯಾಕಂದ್ರೆ ತುನಿಷಿಯಾ ದೇಶಕ್ಕೆ ಇದೊಂದು ರಿಪಬ್ಲಿಕ್ ದೇಶ ಅಂತಾನೆ ಅಥವಾ ಗಣರಾಜ್ಯ ದೇಶ ಅಂತನ ಫಸ್ಟ್ ಅಂಡ್ ನನಗೆ ನನಗೇನು ಗೊತ್ತಾಗಬೇಕು ಗಣರಾಜ್ಯ ಅಂದ್ರೆ ಏನು ಗೊತ್ತಾಗಬೇಕು ಅಥವಾ ಪ್ರಜಾಪ್ರಭುತ್ವ ಅಂದಾಗ ಮೂರು ದೇಶ ಎಕ್ಸಾಂಪಲ್ ಒಂದು ದೇಶವನ್ನು ಪ್ರಜಾಪ್ರಭುತ್ವ ದೇಶ ತಮ್ಮ ಸ್ಥಳೀಯ ಅಧಿಕಾರಿಗಳನ್ನು ಜನ ನಾಯಕನೂ ಕೂಡ ಅಂದಾಗ ಸೆಲೆಕ್ಷನ್ ಜನನೇ ಮಾಡ್ತದೆ ಅಂದಾಗ ಅಂತ ದೇಶಗಳು ಏನ್ ಬಂದಾಗ ಪ್ರಜಾಪ್ರಭುತ್ವ ಕೊಡಿ ಈಗ ನಮ್ಮ ತಂದೆ ಪಂಚಾಯತ್ ಎಲೆಕ್ಷನ್ ನಿಂತ ಅಂದಾಗ ಅವರು ಆರಿಸಿ ಬರಬೇಕಾದ್ರೂ ಗೆದ್ದು ಬರಬೇಕಾದ್ರೆ ಪ್ರತಿಯೊಬ್ಬರು ಓಟ್ ನಾನು ಕೂಡ ವೋಟ್ ಆಗಬೇಕು ಅಂದಾಗ ಪ್ರತಿಯೊಬ್ಬ ಪ್ರತಿಯೊಬ್ಬ ಜನಸೇವಕನ ಏನಪ್ಪ ಪ್ರತಿಯೊಬ್ಬ ಪ್ರತಿಯೊಬ್ಬ ಜನಸೇವಕನ ಅಂದಾಗ ಚುನಾವಣೆ ಮುಖಾಂತರ ಆರಿಸಿ ಬರ್ತಾರ ಅಂಥಕ್ಕೆ ಏನಪ್ಪ ಪ್ರಜಾಪ್ರಭುತ್ವ ಬ್ರಿಟನ್ ಒಂದು ಏನಪ್ಪ ಅಂದ್ರೆ ಬ್ರಿಟನ್ ಒಂದು ಏನಪ್ಪ ಅಂದ್ರೆ ಬ್ರಿಟನ್ ಅನ್ನೋದು ಏನಪ್ಪ ಅಂದ್ರೆ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ಕೂಡ ಪ್ರಜಾಪ್ರಭುತ್ವ ಆದರೆ ಸೌದಿ ಅಲ್ಲ ಅಂದ ಯಾಕಂದ್ರೆ ಇಲ್ಲಿ ರಾಜ ಹೆಂಗೆ ಇರ್ತಾನೆ ಹಂಗೆ ಕೇಳ್ತಾರೆ ಮುನಾರ್ಕಿ ಅಂತ ಇರ್ತೈತಿ ಅದೇ ಒಂದು ದೇಶಕ್ಕೆ ಗಣರಾಜನ ಅನ್ನಬೇಕಾದ್ರೆ ಒಂದು ದೇಶದ ಕಿಂಗ್ ಒಂದು ದೇಶದ ರಾಜ ನಮ್ಮಲ್ಲಿ ಏನಂತೀವಿ ರೀ ರಾಷ್ಟ್ರಪತಿ ಅಂತೀವಿ ಪೋಸ್ಟ್ ಸಿಟಿಜನ್ ಆಫ್ ಇಂಡಿಯಾ ಪೋಸ್ಟ್ ಸಿಟಿಸನ್ ಆಫ್ ಇಂಡಿಯಾ ಏನಪ್ಪ ರಾಷ್ಟ್ರಪತಿ ಅಂತಲ್ಲ ಒಂದು ದೇಶದ ಒಂದು ದೇಶದ ಮುಖ್ಯಸ್ಥನ ಏನಪ್ಪ ರಾಷ್ಟ್ರಪತಿ ಅಥವಾ ಕಿಂಗ್ ಅಂತಾರೆ ರಾಜನ ಏನಪ್ಪ ಜನರೇ ಚುನಾಯಿಸಿದ್ರೆ ಅಂಥ ದೇಶಗಳು ಏನಂತೀವಿ ಗಣರಾಜ್ಯದ ಗಣರಾಜ್ಯ ಅಂತೀವಿ ಅಥವಾ ರಿಪಬ್ಲಿಕ್ ಅಂತೀವಿ ಬ್ರಿಟನ್ ಅನ್ನೋದು ಏನಪ್ಪ ರಿಪಬ್ಲಿಕ್ ಅಲ್ಲ ಗಣರಾಜ್ಯ ಯಾಕಂದ್ರೆ ಅಲ್ಲಿ ಕೂಡ ಹೆರಿಡಿಟಿ ವಂಶ ಪರಂಪರೆ ಆಗ್ತದೆ ಆದರೆ ಭಾರತ ನೋಡ್ಕೊಡ್ರಿ ರಿಪಬ್ಲಿಕ್ ಯಾಕಂದ್ರೆ ರಾಷ್ಟ್ರಪತಿಯ ಚುನಾವಣೆಯಲ್ಲಿ ನಾವು ನೇರವಾಗಿ ಭಾಗ ಆಗಲಿಲ್ಲ ಅಂದರೂ ಕೂಡ ಏನಪ್ಪ ನಾವು ಚುನಾಯಿ ನಾವು ಚುನಾಯಿಸಿದ ಎಮ್ ಎ ಎಂಪಿ ಅವರ ಚುನಾವಣೆಯಲ್ಲಿ ಅಂದಾಗ ನಮ್ಮ ರಾಷ್ಟ್ರಪತಿಯನ್ನು ರಿಪಬ್ಲಿಕ್ ಅಥವಾ ಗಣರಾಜ ಅಂತೀವಿ ಅದೇ ನೋಡ್ರಿ ಸೌದಿ ಅರೇಬಿಯಾದಲ್ಲಿ ಯಾವ್ದು ಇಲ್ಲ ಸೌದಿ ಅರೇಬದಲ್ಲಿ ಯಾವುದಿಲ್ಲ ಯಾಕಂದ್ರೆ ಎಲ್ಲವನ್ನೂ ರಾಜ ನೋಡ್ತಾನೆ ಅಂದಾಗ ಇದು ಅಂತಾರ ಸೊ ಹೀಗಾಗಿ ಪ್ರತಿಯೊಂದು ಶಬ್ದದ ಅರ್ಥ ಕೊಡ್ತಾರೆ ಯಾಕಂದ್ರೆ ರಿಪಬ್ಲಿಕ್ ದೇಶ ಆದ್ರೆ ಪ್ರಜಾಪ್ರಭುತ್ವ ದೇಶ ಅಂತ ಸೊ ಹೀಗಾಗಿ ಈ ತರ ಇರ್ತವಲ್ಲ ಸರಿಯಾಗಿ ನೋಡ್ಕೊಡ್ರಿ ನೆಕ್ಸ್ಟ್ ನೋಡ್ಕೊಳ್ರಿ ಸಮ್ ಸ್ಟ್ಯಾಟಿಕ್ ಪಾರ್ಟ್ ನೋಡ್ಕೊಳಿ ಇದರ ರಾಜಧಾನಿ ತುನೀಶಿಯಾ ನೆಕ್ಸ್ಟ್ ನೋಡ್ಕೊಡಿ ಇದರ ಕರೆನ್ಸಿ ಕರೆನ್ಸಿ ಅಂತ ಅಂದ ಕರೆನ್ಸಿ ತುನೀಷಿಯನ್ ದಿನಾರ್ ಅಂತಿದೆ ಓಕೆ ಇಲ್ಲಿ ನೋಡ್ಕೊಡಿ ಸ್ಟ್ಯಾಟಿಕ್ ಪಾಂಡ್ ಕೊಡ್ರಿ ಯಾಕಂದ್ರೆ ತುನಿಷಿಯಾದ ರಾಜಧಾನಿ ತುನಿಷ್ ಅಂತಿದೆ ಓಕೆ ಅದೇ ಕರೆನ್ಸಿ ಏನಪ್ಪ ಅಂದ್ರೆ ತುನಿಷಿಯನ್ ದಿನಾರ್ ಅಂತಿದೆ ದಿನಾರ್ ಅಂದಾಗ ಇವೆಲ್ಲ ಸ್ಟಾಟಿಕ್ ಪಾರ್ಟ್ನ ಸ್ವಲ್ಪ ಸರಿಯಾಗಿ ನೋಡ್ಕೊಡಿ ಪ್ಲಸ್ ಭಾರತದ ಪರ್ಸ್ಪೆಕ್ಟಿವ್ ಆಗಿ ನೋಡ್ಕೊಡ್ರಿ ಐ ಹೋಪ್ ಇದೇ ಒಂದು ಪಾಯಿಂಟಲ್ಲಿ ನೋಡ್ಕೊಡಿ ಇಂಟರ್ನ್ಯಾಷನಲ್ ಕವರ್ ಮಾಡಿದೀನಿ ಪ್ಲಸ್ ಏನಪ್ಪ ಅಂದ್ರೆ ಸಮ್ ಕರೆಂಟ್ ಅಫೇರ್ಸ್ ಪ್ಲಸ್ ಏನಪ್ಪ ಅಂದ್ರೆ ಸಮ್ ಪೊಲಿಟಿ ರಿಪಬ್ಲಿಕ್ ಅಂದ್ರೇನು ಮತ್ತು ಡೆಮೊಕ್ರೆಟಿಕ್ ಅಂದ್ರೇನು ಸೊ ಈಗಾಗಿ ನೋಡ್ಕೊಡು ಒಂದಿಷ್ಟು ವ್ಯವಸ್ಥೆಗಳನ್ನ ಸರಿಯಾಗಿ ನೋಡ್ಕೊರಿ ಐ ಹೋಪ್ ಇಲ್ಲಿ ನೋಡ್ಕೊಡ್ರಿ ಲಿಂಕಿಂಗ್ ಸಿಸ್ಟಮ್ ಬರ್ತಾ ಬರ್ತಾ ಅರ್ಥ ಆಗಿದೆ ಯಾಕಂದ್ರೆ ಒಂದು ಪಾಯಿಂಟ್ ಬಂದಾಗ ಲಿಂಕ್ ಮಾಡೋದು ಕಲಿ ಕಲ್ಕೊಡ್ರಿ ಆ್ಯಂಡ್ ಅಗೇನ್ ಸೊ ವಿಡಿಯೋ ಇಷ್ಟ ಆಗಿದ್ರೆ ಏನಪ್ಪ ಶೇರ್ ಮಾಡ್ರಿ ಆ್ಯಂಡ್ ಅಲ್ವ ಆಲ್ ಆಲ್ಸೋ ಏನಪ್ಪ ಅಂದಾಗ ಸೊ ನೆಕ್ಸ್ಟ್ ಸೀರೀಸ್ ಬರುತ್ತಾನೋ ವೆಯ್ಟ್ ಮಾಡಿಕೊಡಿ ಒನ್ ಲೈನ್ ಲಾಸ್ಟಿಂಗ್ ಮಾಡೋಣ ಬಟ್ ಇವಾಗ ಎಷ್ಟಾಗುತ್ತೆ ಅಷ್ಟು ಕಾನ್ಸೆಪ್ಟ್ ಅವ್ರು ಮಾಡೋಣ ಓಕೆ ಸೊ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡ್ರಿ ಅಷ್ಟು ಎಷ್ಟೋ ಜನಕ್ಕೆ ಏನಪ್ಪ ಸಿಗ್ತಾ ಇಲ್ಲ ಅಂದಾಗ ಅವ್ರಿಗೂ ಕೂಡ ಇನ್ಫಾರ್ಮೇಷನ್ ಕೊಡ್ರಿ ಓಕೆ ಸೊ ಹ್ಯಾವ್ ಎನ್ ಐಸ್ ಡೇ ಗೈಸ್ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಟು our channel ಆ್ಯಂಡ್ ಪ್ರೆಸ್ the bell button ಫಾರ್ ಲೇಟೆಸ್ಟ್ educational videos.